कैनरा प्लस न्यूज के स्वागत है चंद्रशेखर नायक इदीग हेडलाइंस। हुब्बल्ली मूलद कोरोना सोंकित युवक यलापुर चप्पल अंगड़ियात मार्च 23 रंदु अंगड़ी तेरे व्यापार नडेसिदने एंब माहिति होरबिद्दिदे। जिला होर राज्यदिंद बंदवरन्न हागू जिल्लेयिंद बेरे जिल्लेगे होगि बरुववरन्न 14 दिन क्वारंटैन माडलु मुंदागिदे। कोरोना लॉकडाउन इंपैक्ट गे तत्तरिसि होद ईरुळ्ळि बेळेद रैत सी ईरुळ्ळि खरीदिगे मूगिबिडुत्तिद्द जनरु लॉकडाउन परिणामदिंदागि ಇಲ್ಲದಂತಾಗಿದೆ ಗ್ರಾಹಕರು ಕಣ್ಣೀರು ಹಾಕುವಂತಾಗಿದೆ ವ್ಯಾಪಾರವಿಲ್ಲದೆ ರೈತರು ಮಹಾಮಾರಿ ಕೊರೋನಾ ತಡೆಗೆ ಲಾಕ್ಡೌನ್ ಘೋಷಣೆ ಹೀಗಾಗಿ ರಜೆಯಲ್ಲಿರುವ ಮಕ್ಕಳನ್ನು ಕ್ರಿಯಾಶೀಲರನ್ನಾಗಿಸಲು ನಗರಸಭೆ ಮಕ್ಕಳಿಗೆ ಆಯೋಜಿಸಿದೆ ಪ್ರಬಂಧ ಹಾಗೂ ಚಿತ್ರಕಲಾ ಸ್ಪರ್ಧೆ 18 ವರ್ಷದೊಳಗಿನ ಹಾಗೂ ಮೇಲ್ಪಟ್ಟವರಿಗೆ ಪ್ರತ್ಯೇಕ ಸ್ಪರ್ಧೆ ಏರ್ಪಡಿಸಲಾಗಿದೆ। ಇದೀಗ ಮಾತು ವಿವರ ಹುಬ್ಬಳ್ಳಿ ಮೂಲದ ಕೊರೋನಾ ಸೋಂಕಿತ ಯುವಕ ಯಲ್ಲಾಪುರದಲ್ಲಿ ಚಪ್ಪಲಿ ಅಂಗಡಿಯನ್ನು ಹೊಂದಿದ್ದು ಮಾರ್ಚ್ 23 ರಂದು ಅಂಗಡಿ ತೆರೆದು ವ್ಯಾಪಾರ ನಡೆಸಿದ್ದಾನೆ ಎಂಬ ಮಾಹಿತಿ ದೊರೆತಿದೆ। ರಾಜ್ಯ ಸೋಂಕಿತರ ಸಂಖ್ಯೆ 236ನೇ ರೋಗಿಯಾಗಿರುವ ಈತನ ಪ್ರಯಾಣದ ವಿವರವನ್ನು ಧಾರವಾಡ ಜಿಲ್ಲಾಡಳಿತ ಬಿಡುಗಡೆ ಮಾಡಿದೆ। ಈ ಸೋಂಕಿತ ಹುಬ್ಬಳ್ಳಿ ಮುಲ್ಲಾ ಓಣಿಯ ಸೋಂಕಿತನ ಸಂಖ್ಯೆ 194ರ ಸಹೋದರನಾಗಿದ್ದಾನೆ। ಹುಬ್ಬಳ್ಳಿ ಸೇರಿದಂತೆ ಜಿಲ್ಲೆಯ ಯಲ್ಲಾಪುರ ತಾಲೂಕಿನಲ್ಲಿ ಈತ ಸುತ್ತಾಡಿದ್ದಾನೆ। ಮಾರ್ಚ್ 23 ರಂದು ಚಾಲಕನ ಸಮೇತ ತನ್ನ ಕಾರಿನಲ್ಲಿ ಹುಬ್ಬಳ್ಳಿಯಿಂದ ಯಲ್ಲಾಪುರಕ್ಕೆ ಪ್ರಯಾಣ ಬೆಳೆಸಿದ ಈತ ತನ್ನ ನ್ಯೂ ಲಕ್ಕಿ ಫುಟ್ವೇರ್ ಚಪ್ಪಲಿ ಅಂಗಡಿಯನ್ನು ತೆರೆದಿದ್ದ। ಅಂಗಡಿಯಲ್ಲಿ ಯಾರೊಬ್ಬರು ಕೆಲಸಗಾರರು ಹಾಗೂ ಗ್ರಾಹಕರು ಕೂಡ ಬರದ್ದನ್ನು ಗಮನಿಸಿದ ಈತ ಮಧ್ಯಾಹ್ನದ ಹೊತ್ತಿಗೆ ಯಲ್ಲಾಪುರದಲ್ಲಿದ್ದ ಎಲ್ಐಸಿ ಕಚೇರಿಗೆ ತೆರಳಿ ಪ್ರೀಮಿಯಂ ಭರಣ ಮಾಡಿದ್ದಾನೆ। ಅಲ್ಲಿಂದ ರಾತ್ರಿ 8 ಗಂಟೆಗೆ ಹುಬ್ಬಳ್ಳಿಗೆ ಮರು ಪ್ರಯಾಣ ಬೆಳೆಸಿದ್ದು ಮಾರ್ಚ್ 24 ರಂದು ಬೆಳಿಗ್ಗೆ ಹುಬ್ಬಳ್ಳಿ ವಿವಿಧ ಪ್ರದೇಶಗಳಲ್ಲಿ ಓಡಾಡಿದ್ದಾನೆ। ಇದರಿಂದಾಗಿ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಉತ್ತರ ಕನ್ನಡ ಜಿಲ್ಲಾಡಳಿತ ಜಿಲ್ಲೆಯಿಂದ ಹೊರ ಜಿಲ್ಲೆ ಅಥವಾ ಹೊರ ರಾಜ್ಯದಿಂದ ಬರುವವರನ್ನು ಜೊತೆಗೆ ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ಹೋಗಿ ಬರುವವರನ್ನು 14 ದಿನ ಕ್ವಾರಂಟೈನ್ ಮಾಡಲು ಮುಂದಾಗಿದೆ। ಈ ಬಗ್ಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ಹರೀಶ್ ಕುಮಾರ್ ಅವರು ಆದೇಶಿಸಿದ್ದು ಕೊರೋನಾ ವೈರಸ್ ಕಡಿವಾಣಕ್ಕೆ ಈಗಾಗಲೇ ಜಿಲ್ಲಾಡಳಿತ ಹಲವು ಕ್ರಮ ಕೈಗೊಂಡಿದೆ। ಆದಾಗ್ಯೂ ಹೊರ ಜಿಲ್ಲೆ ಹೊರ ರಾಜ್ಯದಿಂದ ಬರುವವರಿಂದ ಇಲ್ಲವೇ ಬೇರೆ ಜಿಲ್ಲೆಗೆ ಹೋಗಿ ಬಂದವರಲ್ಲಿ ಕೊರೋನಾ ವೈರಸ್ ಹರಡುವ ಸಾಧ್ಯತೆ ಇದೆ। ಈ ನಿಟ್ಟಿನಲ್ಲಿ ಯಾರೇ ಬಂದರೂ ಅವರಿಗೆ 14 ದಿನ ಕ್ವಾರಂಟೈನ್ ಮಾಡಲಾಗುವುದು ಎಂದು ಜಿಲ್ಲಾಧಿಕಾರಿ ಆದೇಶಿಸಿದ್ದಾರೆ। ಹೊರ ಜಿಲ್ಲೆ ಹೊರ ರಾಜ್ಯದಿಂದ ಬರುವವರು ಸಾರ್ವಜನಿಕರು ಕಡ್ಡಾಯವಾಗಿ ಸ್ಥಳೀಯ ಆರೋಗ್ಯ ಕೇಂದ್ರದಲ್ಲಿ ಜ್ವರ ತಪಾಸಣೆ ಮಾಡಿಸಿಕೊಳ್ಳಬೇಕು। ತಪಾಸಣೆ ಮಾಡಿಕೊಂಡ ವ್ಯಕ್ತಿಯ ಕೈ ಮೇಲೆ ಸೀಲ್ ಹಾಕಲಿದ್ದು 14 ದಿನ ಗೃಹ ಕ್ವಾರಂಟೈನ್ನಲ್ಲಿರಬೇಕು। ಹೋಮ್ ಕ್ವಾರಂಟೈನ್ಗೆ ಒಪ್ಪದಿದ್ದರೆ ಸರ್ಕಾರಿ ಕ್ವಾರಂಟೈನ್ನಲ್ಲಿಡಲಾಗುವುದು ಎಂದು ಜಿಲ್ಲಾಧಿಕಾರಿ ಆದೇಶಿಸಿದ್ದಾರೆ। ಜಿಲ್ಲೆಯ ಗಡಿಭಾಗದಲ್ಲಿ ಇರುವ ಚೆಕ್ ಪೋಸ್ಟ್ಗಳಲ್ಲಿ ಯಾರು ಜಿಲ್ಲೆಗೆ ಬರುತ್ತಾರೋ ಅವರ ವಿವರ ಅವರ ಪಾಸ್ಗಳ ವಿವರವನ್ನು ಪಡೆದು ತಹಶೀಲ್ದಾರರಿಗೆ ನೀಡಬೇಕು ಎಂದು ಆದೇಶಿಸಿದ್ದಾರೆ। ಕೇಂದ್ರ ಪ್ಲಸ್ ನ್ಯೂಸ್ ಕಾರವಾರ। ಭಟ್ಕಳದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಜಮಾಅತೆ ಇಸ್ಲಾಮಿ ಹಿಂದ್ ಅವರು ದಿನಬಳಕೆ ಸಾಮಗ್ರಿಗಳನ್ನು ವಿತರಿಸುವ ಜೊತೆಗೆ ಹಾಗೂ ಸರ್ಪನಕಟ್ಟೆಯ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಅನ್ನದಾಸೋಹ ನಡೆಯಿತು। ಭಟ್ಕಳ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಜಮಾಅತೆ ಇಸ್ಲಾಮ್ ಹಿಂದ್ ಅವರ ಸಹಯೋಗದೊಂದಿಗೆ ಆಹಾರ ಸಾಮಗ್ರಿ ವಿತರಣೆ ಭಟ್ಕಳ ತಾಲೂಕಿನ ಮರಂಹಳ್ಳಿ ಮತ್ತು ಕಸಲಗದ್ದೆಯ 50 ಕುಟುಂಬಕ್ಕೆ ಆಹಾರ ಸಾಮಗ್ರಿ ವಿತರಣೆ ಮಾಡಿದರು। ಎರಡು ಗ್ರಾಮಗಳಲ್ಲಿನ ಒಟ್ಟು ಸುಮಾರು 50 ಕುಟುಂಬಗಳಿಗೆ ಅಗತ್ಯ ಸಾಮಗ್ರಿಗಳನ್ನು ವಿತರಿಸಿ ಮಾತನಾಡಿದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ರಾಧಾಕೃಷ್ಣ ಭಟ್ ಅವರು ಜಮಾಅತೆ ಇಸ್ಲಾಮಿ ಹಿಂದ್ ಅವರು ನಮ್ಮೊಂದಿಗೆ ಎರಡು ಗ್ರಾಮಗಳಿಗೆ ಅಗತ್ಯವಿರುವ ಜೀವನಾವಶ್ಯಕ ವಸ್ತುಗಳನ್ನು ಪೂರೈಸಿದ್ದಕ್ಕೆ ಧನ್ಯವಾದಗಳನ್ನು ಹೇಳಿದ್ದರಲ್ಲದೆ ಮಾನವೀಯ ನೆಲೆಯಲ್ಲಿ ಅಗತ್ಯವಿದ್ದವರಿಗೆ ಈ ರೀತಿಯಾಗಿ ದಿನಸಿ ಸಾಮಗ್ರಿಗಳು ತರಕಾರಿ ಅಕ್ಕಿಯನ್ನು ವಿತರಿಸಿದ ಅವರ ಕಾರ್ಯವನ್ನು ಶ್ಲಾಘಿಸಿದರು। ಸ್ಪಂದಿಸುವಂತಹ ಕೆಲಸ ಮಾಡ್ತಾ ಇದೆ ಈ ಮರಂಬಳ್ಳಿಯನ್ನ ನಾವು ಈಗ ಸರಣ 15 ವರ್ಷದಿಂದ ನೋಡ್ತಾ ಇದ್ದೇವೆ ಇವತ್ತಿಗೂ ಹಾಗೆ ಇದೆಯೋ ಹಾಗೆ ಇದೆ ಆದಷ್ಟು ನಾವು ಪ್ರಯತ್ನ ಪಟ್ಟು ನಮ್ಮ ಸಂಘದಿಂದ ಇಲ್ಲಿಗೆ ಆದಷ್ಟು ನಾವು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ ಆ ನಿಟ್ಟಿನಲ್ಲಿ ನಮಗೆ ನೆನಪಾದದ್ದು ಮರಂಬಳ್ಳಿ ಗ್ರಾಮ ನಮ್ಮ ಮೌಲಾನಾ ಜುಬೇರ್ ಸಾಹೇಬರ ಹತ್ರ ಹೇಳಿದಾಗ ಏ ನಾವಿದ್ದೇವೆ ಅಂತ ಹೇಳಿದ್ರು ಅವರು ನಾವು ಬರ್ತೇವೆ ನಿಮಗೆ ಏನು ಹೆಲ್ಪ್ ಆಗಬೇಕು ಮರಂಬಳ್ಳಿ ಮಾತ್ರ ಅಲ್ಲ ಮತ್ತೆ ಯಾರಿಗಾದರೂ ಅಗತ್ಯ ಇದ್ದವರಿಗೆ ಅಥವಾ ಹೆಲ್ಪ್ ಆಗಬೇಕಿದ್ರೆ ಹೇಳಿ ನಾವು ಮಾಡ್ತೇವೆ ಅಂತ ಹೇಳುವ ಒಂದು ಮಾನವೀಯತೆ ದೃಷ್ಟಿಯಿಂದ ಅವರು ನಮ್ಮೊಟ್ಟಿಗೆ ಬಂದಿದ್ದಾರೆ ಅವರಿಗೆ ಮೊದಲು ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ ಮತ್ತೆ ನಮ್ಮ ಪತ್ರಕರ್ತರ ಸಂಘದಿಂದ ನಾವು ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅಂತದಕ್ಕೆ ಮೌಲಾನಾ ಜುಬೇರ್ ಸಾಹೇಬರ ಅಂತವರು ಕಮರುದ್ದೀನ್ ಇವರಂತವರು ಎಲ್ಲರೂ ನಮಗೆ ಸಹಕಾರ ಮಾಡ್ತಾರೆ ಯಾಕಂತ ಹೇಳಿದ್ರೆ ನಾವು ಮಾಡುವ ಕಾರ್ಯ ಜನರಿಗೆ ತಲುಪುತ್ತದೆ ಅಂತ ಹೇಳಿ ಅವರಿಗೆ ಗೊತ್ತಿದೆ। ತಾಲೂಕಾ ಸಂಘದ ಮಾಜಿ ಅಧ್ಯಕ್ಷ ಸತೀಶ್ ಕುಮಾರ್ ನಾಯ್ಕ ಅವರು ಮಾತನಾಡಿ ಮರಂಬಳ್ಳಿ ಹಾಗೂ ಕಸಲಗದ್ದೆಯಲ್ಲಿ ಬಡ ಜನರ ಹೆಚ್ಚು ವಾಸ್ತವ್ಯ ಮಾಡಿಕೊಂಡಿದ್ದಾರೆ। ಅವರಿಗೆ ಸಹಕರಿಸಿದ ಜಮಾತೆ ಇಸ್ಲಾಮಿ ಹಿಂದ್ ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯಕ್ಕೆ ಶ್ಲಾಘಿಸಿದರು। ಮಾಡಬೇಕು ಇವತ್ತು ಇಂತ ಸಂಕಷ್ಟದ ಕಾಲದಲ್ಲಿ ಯಾರಿಗೆ ಇವತ್ತು ಅವ್ರು ಹೇಳಿದಾಗ ಕೈಯಲ್ಲಿ ದುಡ್ಡಿದ್ರೂ ಕೂಡ ನಮಗೆ ಹೋಗಿ ತಗೊಂಡ್ಬರ್ಬೇಕು ಅಂತಂದ್ರೆ ಸಾಧ್ಯ ಆಗಿದ್ದಂಥ ದಿನ ಕಷ್ಟದೊಳಗೆ ಯಾರು ನಮಗೆ ನೆರವಾಗ್ತಾರೋ ಅವರೇ ನಮಗೆ ದೇವರು ಇದ್ದಾಗೆ ಅಲ್ವಾ ಅವರಿಗಿಂತ ದೊಡ್ಡವರು ಮತ್ತೊಬ್ಬರಿಲ್ಲ ಅವ್ರ ಹತ್ರ ಬೇಕಾದಷ್ಟು ಹಣ ಇರ್ಬೋದು ಆದರೆ ಆ ಹಣನ ತಿನ್ನಲಿಕ್ಕೆ ಆಗೋದಿಲ್ಲ ಇವತ್ತಿನ ದಿವಸದಲ್ಲಿ ಇವತ್ತೇನು ನಮಗೆ ಹೊಟ್ಟೆಗೆ ಆಹಾರವನ್ನು ಯಾರು ಒದಗಿಸ್ತಾರೆ ಅವರೇ ನಮಗೆ ನಿಜಕ್ಕೂ ದೇವರು ಆ ನಿಟ್ಟಿನಲ್ಲಿ ಇವತ್ತು ಪತ್ರಕರ್ತರ ಸಂಘ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದೆ। ಜಮಾತೆ ಇಸ್ಲಾಮಿ ಹಿಂದ್ನ ಮೌಲನಾ ಸೈಯದ್ ಎಸ್ ಎಂ ಜುಬೇರ್ ಮಾತನಾಡಿದ್ದು ಹೀಗೆ ದೂರ ರೈತೆ ಸಾಹುಕಾರ ಲೋಕ ಜನ ಪೈಸಾ ಹೋ
और जो गरीब लोग हों सबके लिए एक्स्ट्रा परेशानी होती है ऐसे दूर के इलाके में, और भूख सबकी एक होती है, कोई भी हो सबकी भूख होती है, सब इंसान हैं, हम लोग आपस में भाई भाई हैं। और इस वक्त हम आपके पास आए हैं, हम आपका शुक्रिया अदा करते हैं, प्रेस वालों का शुक्रिया अदा करते हैं कि उन्होंने हमें ऐसे देहात में बुलाया, ऐसे गाँव। ఈ సందర్భంలో జిల్లా సమితి సభ్య ఫయాజ్ ముల్లా, తాలూకా సమితి కార్యదర్శి మోహన్ నాయక్, మాజీ అధ్యక్ష రాఘవేంద్ర హెబ్బార్, తాలూకా సమితి ఉపాధ్యక్ష రాధా రిజ్వాన్ గంగావళి, ఖజాంచి అతికుర్ రెహమాన్ సాబంద్రి, రాఘవేంద్ర మల్య, హెచ్ఆర్ఎస్న కమరుద్దీన్ మసాయిక్, ఎస్ఐఓన సయ్యద్ ఉజైర్ ఎస్ఎం హాగూ సైపాన్ అర్మార్ అవరు ఉపస్థితరిద్దరు. కేంద్ర ప్లస్ న్యూస్ భట్కళ. ಅದೇ ರೀತಿಯಾಗಿ ದೇಶದಾದ್ಯಂತ ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಜಾರಿಯಲ್ಲಿದೆ. ಈ ಹಿನ್ನೆಲೆಯಲ್ಲಿ ತಾಲೂಕಿನ ಸರ್ಪನಕಟ್ಟೆ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ತಾಲೂಕಿನಲ್ಲಿ ಹಸಿದವರಿಗೆ ಊಟಮಾನ ಒದಗಿಸುವ ಮೂಲಕ ಅನ್ನದಾಸೋಹ ಕಾರ್ಯಕ್ರಮವನ್ನು ಹಾಕಿಕೊಂಡಿದೆ. ಲಾಕ್ಡೌನ್ನ ಹಿನ್ನೆಲೆಯಲ್ಲಿ ಇಡೀ ಭಟ್ಕಳ ತಾಲೂಕು ಸ್ತಬ್ಧವಾಗಿ ಹೋಗಿದೆ. ಈ ಕಾರಣ ಸಾರ್ವಜನಿಕರು ಮನೆಯಲ್ಲೇ ಬಂದಿಯಾಗುವಂತಾಗಿದೆ. ಈ ಹಿನ್ನೆಲೆಯಲ್ಲಿ ತಾಲೂಕಿನ ಸರ್ಪನಕಟ್ಟೆ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ತಾಲೂಕಿನಲ್ಲಿ ಬಡವರಿಗೆ, ಭಿಕ್ಷುಕರಿಗೆ ಹಾಗೂ ದೂರದ ಊರಿಂದ ಬರುವ ವಾಹನ ಚಾಲಕರಿಗೆ ಊಟಮಾನ ಕೊಡುವುದರ ಮೂಲಕ ಸಾಮಾಜಿಕ ಕೆಲಸಕ್ಕೆ ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ಸರ್ಪನಕಟ್ಟೆ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷರಾದ ಉಮೇಶ್ ನಾಯ್ಕ್ ಮಾತನಾಡಿ, ದೇಶದಾದ್ಯಂತ ಲಾಕ್ಡೌನ್ ಹಿನ್ನೆಲೆಯಲ್ಲಿ ನಾವು ನಮ್ಮ ಸಂಘಟನೆಯ ವತಿಯಿಂದ ಅಸಹಾಯಕರು, ಬಡವರು, ಭಿಕ್ಷುಕರು ಹಾಗೂ ವಾಹನ ಚಾಲಕರಿಗೆ ಊಟದ ವ್ಯವಸ್ಥೆಯನ್ನು ಮಾಡುತ್ತಿದ್ದೇವೆ. ಈ ಊಟವನ್ನು ನಾವೇ ಸ್ವತಃ ತಯಾರಿಸಿ ಹಂಚುತ್ತಿದ್ದೇವೆ. ಈ ಕಾರ್ಯದಲ್ಲಿ ನಮ್ಮ ಜೊತೆ ಅನೇಕ ದಾನಿಗಳು ಕೈಜೋಡಿಸಿದ್ದಾರೆ, ಅವರಿಗೆ ನಾವು ಧನ್ಯವಾದವನ್ನು ಅರ್ಪಿಸುತ್ತಿದ್ದೇವೆ. ನಮ್ಮ ಉದ್ದೇಶ ಹಸಿದವರಿಗೆ ಅನ್ನ ನೀಡುವುದಾಗಿದೆ. ನಮ್ಮ ಸಂಘಟನೆ ಇಂತಹ ಕಾರ್ಯಗಳನ್ನು ಮುಂದೂ ಸಹ ಕೈಗೆತ್ತಿಕೊಳ್ಳುತ್ತದೆ ಎಂದು ಹೇಳಿದರು. ಸರಿ, ಸುಮಾರು ಇವತ್ತಿಗೆ 6ನೇ ದಿನ ಅಂದರೆ 7ನೇ ತಾರೀಕಿಂದ ಸ್ಟಾರ್ಟ್ ಮಾಡಿದ್ವಿ ಉಚಿತ ಊಟವನ್ನು ನೀಡುವುದು. ಸರಿ, ಸುಮಾರು ಒಂದು 400-500 ಊಟ ಹಗಲು ಮತ್ತು ರಾತ್ರಿ ನೀಡ್ತಾ ಇದ್ದೇವೆ. ಕೆಲವು ಭಟ್ಗಳ ವ್ಯಾಪ್ತಿಯಲ್ಲಿ ಕೆಲವು ಭಿಕ್ಷುಕರಿದ್ದಾರೆ ಹಾಗೂ ತುಂಬ ನಿರಾಶ್ರಿತರಿದ್ದಾರೆ, ಅವರನ್ನು ನಾವೇ ಹೋಗಿ ಆ ಊಟವನ್ನು ಪಾರ್ಸಲ್ ಮಾಡಿ ಅವ್ರಿಗೆ ತಲುಪಿಸ್ತಾ ಇದ್ದೇವೆ. ಅದೇ ರೀತಿ ಸಪ್ನಗಟ್ಟೆಯಿಂದ ಗೋರಟೆಯಿಂದ ಹಿಡಿದು ಮುರುಡೇಶ್ವರ ಕಾಯ್ಕಿಣಿಯರಿಗೂ ನಾವು ಊಟವನ್ನು ತಲುಪಿಸ್ತಾ ಇದ್ದೇವೆ. ಹಾಗೆ ಅನೇಕ ಲಾರಿ ಡ್ರೈವರ್ಗಳಿಗೆ ಊಟದ ಕೊರತೆ ಇದೆ, ಆ ನಿಮಿತ್ತ ಅವರನ್ನು ನಾವು ರೋಡಲ್ಲಿ ನಿಲ್ಲಿಸಿ ಅವರಿಗೆ ಊಟವನ್ನು ಸಪ್ಲೈ ಮಾಡ್ತಿದ್ದೇವೆ. ಅನ್ನದಾನ ಶ್ರೇಷ್ಠ ದಾನ ಅಂತ ಹೇಳ್ತಾರೆ. ಈ ನಿಟ್ಟಿನಲ್ಲಿ ನಮ್ಮ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಈ ಒಂದು ಅನ್ನದಾನ ಅಂದರೆ ಉಚಿತ ಅನ್ನ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮ ಈ ತಿಂಗಳ 30ರವರೆಗೆ ಅಂದರೆ ಎಲ್ಲಿ ತನಕ ಲಾಕ್ಡೌನ್ ಇರುತ್ತೆ ಅಲ್ಲಿ ತನಕ ನಾವು ನೀಡ್ತಾ ಇದ್ದೇವೆ. ಅನೇಕ ದಾನಿಗಳು ನಮ್ಮೊಂದಿಗೆ ಕೈ ಜೋಡಿಸ್ತಿದ್ದಾರೆ, ಅವರೆಲ್ಲರಿಗೂ ನಾವು ಕೃತಜ್ಞತೆ ಸಲ್ಲಿಸ್ತಿದ್ದೇವೆ. ಹಾಗೆ ಈ ಸಂದರ್ಭದಲ್ಲಿ ಸಂಘಟನೆಯ ಸಂಸ್ಥಾಪಕರಾದ ವಾಸು ನಾಯ್ಕ್, ಕಾರ್ಯದರ್ಶಿಗಳಾದ ಜಗದೀಶ್ ನಾಯ್ಕ್, ಯೋಜಾನಂದ್ ನಾಯ್ಕ್, ಚಂದ್ರಕಾಂತ್ ನಾಯ್ಕ್, ರವಿ ನಾಯ್ಕ್, ವಿನೋದ್ ನಾಯ್ಕ್, ರಾಘವೇಂದ್ರ ನಾಯ್ಕ್, ಮಾದೇವ್ ನಾಯ್ಕ್, ಲೋಕೇಶ್ ನಾಯ್ಕ್, ಶೇಖರ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು. ಕೆನರಲ್ ಪ್ರೆಸ್ ನ್ಯೂಸ್ ಭಟ್ಕಳ. ಕಾರವಾರದ ಅರಗ ಸೀಬರ್ಡ್ ನೌಕಾನೆಲೆಯ ಪತಂಜಲಿ ನೌಕಾನೆಲೆಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ 6 ಕೊರೋನಾ ಸೋಂಕಿತರ ಪೈಕಿ 5 ಗುಣಮುಖರಾಗಿದ್ದು ಮಂಗಳವಾರ ಅವರನ್ನು ಆಸ್ಪತ್ರೆಯಿಂದ ಬಿಡುಗಡೆ ಮಾಡಲಾಗಿದೆ. ಕಾರವಾರದ ಅರಗ ಸೀಬರ್ಡ್ ನೌಕಾನೆಲೆಯ ಪತಂಜಲಿ ನೌಕಾನೆಲೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ 6 ಕೊರೋನಾ ಸೋಂಕಿತರ ಪೈಕಿ 5 ಗುಣಮುಖರಾಗಿದ್ದು ಮಂಗಳವಾರ ಅವರನ್ನು ಆಸ್ಪತ್ರೆಯಿಂದ ಬಿಡುಗಡೆ ಮಾಡಲಾಗಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿ ಡಾ ಕೆ ಹರೀಶ್ ಕುಮಾರ್ ಅವರು ಮಾಹಿತಿ ನೀಡಿದ್ದು, ಜಿಲ್ಲೆಯ ಭಟ್ಕಳ ಮೂಲದ 8 ಜನರಲ್ಲಿ ಕೊರೋನಾ ಸೋಂಕು ದೃಢಪಟ್ಟ ತಕ್ಷಣ ಜಿಲ್ಲಾಡಳಿತ ಅವರನ್ನು ಭಟ್ಕಳ ತಾಲೂಕು ಆಸ್ಪತ್ರೆಯಿಂದ ಕಾರವಾರದ ಸೀಬರ್ಡ್ ನೌಕಾನೆಲೆಯ ಪತಂಜಲಿ ಆಸ್ಪತ್ರೆಗೆ ಸ್ಥಳಾಂತರಿಸಿ ಚಿಕಿತ್ಸೆ ಮುಂದುವರಿಸಲಾಗಿತ್ತು. 8 ಜನ ಸೋಂಕಿತರಲ್ಲಿ ಈಗಾಗಲೇ ಚಿಕಿತ್ಸೆ ಪಡೆದ 2 ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದರು. ಇಂದು ಮತ್ತೆ 4 ಗುಣಮುಖರಾಗಿ ಬಿಡುಗಡೆ ಹೊಂದುತ್ತಿದ್ದು ಆಸ್ಪತ್ರೆಯಲ್ಲಿ ಮತ್ತೋರ್ವನಿಗೆ ಚಿಕಿತ್ಸೆ ಮುಂದುವರೆದಿದೆ. ಈತ ಕೂಡ 1-2 ದಿನದಲ್ಲಿ ಗುಣಮುಖರಾಗಿ ಬಿಡುಗಡೆ ಹೊಂದುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಇತ್ತೀಚೆಗೆ ಪತ್ತೆಯಾಗಿದ್ದ ಸೋಂಕಿತ ಭಟ್ಕಳ ಮೂಲದ ಗರ್ಭಿಣಿಗೆ ಉಡುಪಿಯ TMAPI ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಈಕೆಯನ್ನು ಸೇರಿದರೆ ಜಿಲ್ಲೆಯಲ್ಲಿ ಒಟ್ಟು 9 ಸೋಂಕಿತರು ಇದ್ದರು. ಈಗ 7 ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿದ್ದಾರೆ. ಇದರಿಂದಾಗಿ ಜಿಲ್ಲೆಯ ಜನರು ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ. ಕೆನರಲ್ ಪ್ಲಸ್ ನ್ಯೂಸ್ ಕಾರವಾರ. ಕೊರೋನಾ ಲಾಕ್ಡೌನ್ ಇಂಪ್ಯಾಕ್ಟ್ಗೆ ಈರುಳ್ಳಿ ಬೆಳೆದ ರೈತ ತತ್ತರಿಸಿದ್ದು, ಸಿಹಿ ಈರುಳ್ಳಿಗೆ ಮಾರುಕಟ್ಟೆ ಇಲ್ಲದೆ ರೈತರು ಕಣ್ಣೀರು ಹಾಕುವಂತಾಗಿದೆ. ಕುಮಟಾ ತಾಲೂಕಿನ ಅಳವೆಕೋಡಿ, ಹಂದಿಗೋಣ ಸೇರಿದಂತೆ ಇತರೆಡೆ ಸಿಹಿ ಈರುಳ್ಳಿಯನ್ನ ಬೆಳೆಯಲಾಗುತ್ತದೆ. ಈ ಪ್ರದೇಶದ 100 ರೈತರು ಕಳೆದ 4-5 ತಿಂಗಳಿಂದ ಕಷ್ಟಪಟ್ಟು ಬೆಳೆದ ಸಿಹಿ ಈರುಳ್ಳಿಗೆ ಲಾಕ್ಡೌನ್ನಿಂದ ಮಾರಾಟ ಮಾಡಲು ಸಾಧ್ಯವಾಗದೆ ರೈತರು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಈರುಳ್ಳಿ ಬೆಳೆಯುವ ರೈತರ ಹೆಸರಿಗೆ ಜಮೀನು ಇಲ್ಲದೇ ಇದ್ದರೂ ಸಹ ಈರುಳ್ಳಿ ಬೆಳೆಯಲು ಜಮೀನು ಮಾಲೀಕರಿಂದ ಕೆಲ ತಿಂಗಳ ಮಟ್ಟಿಗೆ ಬಾಡಿಗೆ ಪಡೆದು ಈರುಳ್ಳಿ ಬೆಳೆಯಲಾಗುತ್ತಿದೆ. ಪ್ರತಿ ಬಾರಿ ಕೂಡ ಸಿಹಿ ಈರುಳ್ಳಿ ಖರೀದಿಗೆ ಮೂಗಿ ಬೀಳುತ್ತಿದ್ದ ಜನರು ಈ ಬಾರಿ ಲಾಕ್ಡೌನ್ ಕಾರಣದಿಂದ ಗ್ರಾಹಕರಿಲ್ಲದೆ ಸಿಹಿ ಈರುಳ್ಳಿ ಬೆಳೆದಿರುವ ರೈತರು ಇದೀಗ ಕಹಿ ದಿನ ಎದುರಿಸುವಂತಾಗಿದೆ. ನಾವು ಮಾಡಿದಂಥ ಬೆಳೆಯೆಲ್ಲ ಲುಕ್ಷಣ ಆಗದೆ ನಾವು ಬಿಸಿಲಿಗೆ ಬೆಂಕಿಲಿ ಎಲ್ಲ ದಂಧಿ ಮಾಡ್ಕೊಂಡು ಅವ್ರ ಇವ್ರ ಕೈಲಿ ಸಾಲ ಕಡ ಮಾಡಿ ವರ್ಷ ಸಾಲಗೆಲ್ಲ ಮಾಡೋದೇ ದಂಧಿಗೆ. ಒಂದೇ ಕೈಲಿ ಏನೊಂದು ಸಲ ಗಂಟೆಯನ್ನು ಉಳುವುದಲ್ಲ, ಟೈಮ್ ಒಳಗೆ ಸಾಲ ಮಾಡಲೇಬೇಕಾಗ್ತದೆ. ಮಾಡ್ಕೊಂಡು ನಾವು ದಂಧಿ ಮಾಡಾಗದೆ ಮಾಡಿ ಅದು ಎಲ್ಲ ನಷ್ಟ ತಿರುಪಿಗಳಿ ಬಂದೆಲ್ಲ ಹಾಳಾಗದೆ ಹಾಳಾಕೊಂಡು ಇದ್ದಿದ್ದು ಒಂದು 20-30 ಗಂಟೆಲಿ ಮಾಡೋ, ಒಂದು 2 ಗಂಟೆಲಿ 1 ಗಂಟೆಲೂ ಇಲ್ಲ. ಆ ಮಾಲ್ಗೂ ರೇಟು ಇದ್ರೂ ಅಲ್ಲಿ ವ್ಯಾಪಾರನೂ ಇಲ್ಲ.
ತಳಿತು. ಈಗ ನಾವು ಮಾಡಿದಂಥ ಮಾಲ್ಗೆ ಏನು ಮಾಡಬೇಕು? ಈ ಸರ್ಕಾರ ಏನು ಪರಿಹಾರ ಕೊಡ್ತೀರಿ? ವ್ಯಾಪಾರ ಈ ಕೊರೋನಾ ವ್ಯಾಪಾರ ಅಂಬುದು ಮಾರ್ಕೆಟ್ ಪೂರಾ ಬಂದ್ ಮಾಡಿಟ್ಟಾರೆ. ಈಗ ಹಾ ಮಾಡ್ಬೋದು ಜನನ ಸಂಪ್ರದಾಯಕ್ಕೆ ವ್ಯಾಪಾರ ಆಗೋದ್ರೆ ಏನಾಗ್ತದೆ? ನಮ್ಗೆ ಇದಕ್ಕೆ ಮುಂದಿನ ದಾರಿ ಏನು? ಸರ್ಕಾರ ನಮಗೇನು ಪರಿಹಾರ ಕೊಡ್ತೀರಾ? ಏನು ಮಾಡ್ತೀರಿ? ಇದು ಮುಂದಿನ ದಾರಿ ಏನಂತ ನಮ್ಗೆ ಹೇಳಬೇಕು. ಕುಮಟಾದ ಸಿಹಿ ಈರುಳ್ಳಿ ಅಂದರೆ ಕರ್ನಾಟಕ ಅಷ್ಟೇ ಅಲ್ಲದೆ ಪಕ್ಕದ ಗೋವಾ, ಮಹಾರಾಷ್ಟ್ರದಿಂದಲೂ ಹೆಚ್ಚಿನ ಜನ ಇಲ್ಲಿಗೆ ಬಂದು ಸಿಹಿ ಈರುಳ್ಳಿಯನ್ನು ಖರೀದಿಸುತ್ತಾರೆ. ರೈತರು ತಮ್ಮ ತಮ್ಮ ಜಮೀನಿನಲ್ಲಿ ಬೆಳೆದ ಈರುಳ್ಳಿಯನ್ನು ರಾಷ್ಟ್ರೀಯ ಹೆದ್ದಾರಿ 66 ಪಕ್ಕದಲ್ಲಿ ಕಿಲೋಮೀಟರ್ನಷ್ಟು ದೂರ ರಾಶಿ ರಾಶಿ ಹಾಕಿಕೊಂಡು ಮಾರಾಟ ಮಾಡುತ್ತಾರೆ. ಹಾಗಾಗಿ ಹೆದ್ದಾರಿಯಲ್ಲಿ ಸಂಚರಿಸುವ ಪ್ರತಿಯೊಬ್ಬರೂ ತಮ್ಮ ವಾಹನವನ್ನು ನಿಲ್ಲಿಸಿ ಸಿಹಿ ಈರುಳ್ಳಿಯನ್ನು ಖರೀದಿ ಮಾಡುತ್ತಿದ್ದರು. ಇದೀಗ ಬೆಳೆದಿರೋ ಈರುಳ್ಳಿಯನ್ನು ಹೆದ್ದಾರಿ ಪಕ್ಕದಲ್ಲಿ ಇರಿಸಿಕೊಳ್ಳಲಾಗಿದ್ದರೂ ಸಹ ಖರೀದಿ ಮಾಡೋರು ಯಾರೂ ಇಲ್ಲದೆ ರೈತರು ತಲೆ ಮೇಲೆ ಕೈಯಿಟ್ಟು ಕುಳಿತುಕೊಳ್ಳುವ ಪರಿಸ್ಥಿತಿ ಉದ್ಭವಿಸಿದೆ. ಇನ್ನೂವರೆಗೂ ನಮಗೀಗ 60 ವರ್ಷ ಆವಾಯ್ತು ಆಯಿತು. ಆದರೂ ನಮಗೆ ನೀರುಳ್ಳಿ ಬೆಳೀರಿ ನಾವು ದುಡಿತಾ ಇದ್ದವ್ರೆ ಅವ. ಈ ವರ್ಷನ ಲುಕ್ಸಣ ಯಾವ ವರ್ಷನೂ ಇಲ್ಲ ಅಲ್ಲ. ಈ ಇದು ಬೆಳೆ ಹಾಳಾಗೋದ್ರೊಳಗೆ ಮಾರಾಟ ಆಗೋಗ್ತದೆ. ಹೆಚ್ಚು ದರದಲ್ಲಿ ಹೋಗಬೇಕಾಗಿತ್ತು, ಕಮ್ಮಿ ದರದಲ್ಲಾದರೂ ಹೋಗ್ತದೆ. ಬಂದಾಗ ಅದೇ ಈಗ ಏನು ಮಾಡೋದು? ಈಗ ಬರೋದು ಮಳೆಗಾಲ ದಿವಸ ಅದು ಉಳ್ಳಾಗಡ್ಡಿ ಬೆಚ್ಚಗಿಟ್ಕೊಳ್ಬೇಕಾ ನಾವು ಬೆಚ್ಚಗುಳಿಬೇಕಾ? ನಾವು ಸಣ್ಣ ಸಣ್ಣ ಗುಬ್ಬಿ ಮಾಡ್ಕೊಂಡು ಇರುವರು, ದೊಡ್ಡ ದೊಡ್ಡ ಬ್ರೀಡಿಂಗ್ ಕಟ್ಟುವರು ಅಲ್ಲ, ಮಾಳ್ಗಿ ಮೇಲೆ ಮಾಳ್ಗಿ ಹಾಕಿದವರು ಅಲ್ಲ, ಸಣ್ಣ ಸಣ್ಣ ಗುಸುಳ ಕಟ್ಕೊಂಡು ಇದ್ದವರು. ನಾವು ಉಳ್ಳಾಗಡ್ಡಿ ಇಟ್ಕಂತ್ರ ಅಥವಾ ನಾವು ಬೆಚ್ಚಗುಳಿ ಇತ್ತರ ಸಾಲ ಮಾಡ್ದಾಗಿದೆ ಸರ್. ಹ್ಯಾಂಗೆ ಮಾಡ್ಬೇಕಂತ ಆಳಿಗೆ ಕೊಡಬೇಕು. 300 ರೂಪಾಯಿ ಹೇಳ್ತಿರು ಒಂದು ಆಳಿಗೆ. ಈ ಬಿಸಿಲಲ್ಲಿ ಕೆಲ್ಸಕ್ಕೆ ಬರೋದಲ್ಲಿ ಇಟ್ಟದ ಹೊಂಟ್ರು ಅವರು. ಆಯ್ತು, ನಾವು ಉಳಿಬೇಕು. ದುಡುವರ ಆದ ಪಟ್ಟಿ ನಾವು ಉಳಿಬೇಕು. ನಮ್ಮದು ಅಂತ ಹೇಳಿಕೊಂಡು ನಾವು ದುಡಿಬೇಕಾದ್ರೆ ಬಿಸಿಲಾಗಲಿ ಬೆಂಕಿ ಆಗಲಿ ಏನಾಗಲಿ ಕಷ್ಟ ಸುಖ ಅವಂಗೆ ಬಿಟ್ಟದ್ದು ನಾವು ದುಡುವುದೇವ ಮಾಡ್ತೇವೆ ಸರ್ಕಾರ ಏನ. ಒಟ್ಟಾರೆ ದೇಶವನ್ನ ಕಾಡ್ತಾ ಇರೋ ಕೊರೋನಾ ವೈರಸ್ ತಡೆಗಟ್ಟುವ ನಿಟ್ಟಿನಲ್ಲಿ ಎಲ್ಲರೂ ಲಾಕ್ಡೌನ್ ದಿಗ್ಬಂಧನದಲ್ಲಿ ಇದ್ರೆ, ಇನ್ನೊಂದು ಕಡೆ ಪ್ರಮುಖವಾಗಿ ದೇಶದ ಬೆನ್ನೆಲುಬು ಅಂತ ಕರೆಯುತ್ತಿರೋ ರೈತರ ಬಾಳಲ್ಲಿ ಕಷ್ಟದ ದಿನಗಳು ಆರಂಭವಾಗಿದೆ. ಹೀಗಾಗಿ ಸರ್ಕಾರ ಆದಷ್ಟು ಶೀಘ್ರದಲ್ಲಿ ಎಲ್ಲಾ ವರ್ಗದ ರೈತರ ಕಣ್ಣೀರು ಒರೆಸುವ ಕಾರ್ಯ ಮಾಡಲಿ ಅನ್ನೋದು ಕೆನರಾ ಪ್ಲಸ್ ವಾಹಿನಿಯ ಆಶಯವಾಗಿದೆ. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ. ಇದೀಗ ಶಾರ್ಟ್ ಬ್ರೇಕ್, ಬ್ರೇಕ್ ನಂತರ ಕೆನರಾ ಪ್ಲಸ್ ನ್ಯೂಸ್ ಮುಂದುವರಿಯುವುದು. ನಿಮ್ಮ ಸುಂದರ ಮನೆಯ ಚಂದದ ಶೃಂಗಾರಕ್ಕಾಗಿ ಹೋಮ್ ಡೆಕೋರ್. ಮನೆಯ ಅಂದ ಹೆಚ್ಚಿಸಲು ಬೇಕಾಗುವ ಟೈಲ್ಸ್ ಮತ್ತು ಗ್ರಾನೈಟ್ಗಳಿಗಾಗಿ ಹೋಮ್ ಡೆಕೋರ್. ವಾಲ್ ಟೈಲ್ಸ್, ಪಾರ್ಕಿಂಗ್ ಟೈಲ್ಸ್, ವಿಟ್ರಿಫೈಡ್ ಟೈಲ್ಸ್, ಕಡ್ಪ, ಸ್ಯಾನಿಟರಿ ವೇರ್ಗಳಿಗಾಗಿ ಸಂಪರ್ಕಿಸಿ ಹೋಮ್ ಡೆಕೋರ್.
NH66 ಅಂದಿಗೋನ್ ಬಸ್ ನಿಲ್ದಾಣದ ಹತ್ತಿರ ಕಮಟಾ. ಮೊಬೈಲ್ ನಂಬರ್ 9449102153. ಜಿಲ್ಲೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ನೀಡುವ ಅಧಿಕೃತ ಸಂಸ್ಥೆ ಶ್ರೀರಾಮ ಸ್ಟಡಿ ಸರ್ಕಲ್ ಅಂಕೋಲಾ ಮತ್ತು ಕುಮಟಾ. ಎರಡು ಸಾವಿರದ 2018 ಬ್ಯಾಂಕ್ ಪರೀಕ್ಷೆಯಲ್ಲಿ 21 ವಿದ್ಯಾರ್ಥಿಗಳು, ಪಿಡಿಒ ಪರೀಕ್ಷೆಯಲ್ಲಿ 18 ವಿದ್ಯಾರ್ಥಿಗಳು, ಪಿಎಸ್ಐ ಪರೀಕ್ಷೆಯಲ್ಲಿ 8 ವಿದ್ಯಾರ್ಥಿಗಳು ತೇರ್ಗಡೆ. ಇಂಡಿಯನ್ ಪೋಸ್ಟ್, ಇಂಡಿಯನ್ ರೈಲ್ವೆ, ಎಸ್ಎಸ್ಸಿ, ಬಿಎಸ್ಎನ್ಎಲ್, ಬ್ಯಾಂಕಿಂಗ್, ಪಿಎಸ್ಐ, ಪೊಲೀಸ್, ಪಿಡಿಒ, ಎಸ್ಡಿಎ, ಬಿಎಡ್, ಡಿಎಡ್, ಫಾರೆಸ್ಟ್ ಗಾರ್ಡ್, ಅಬಕಾರಿ ಪಿಎಸ್ಐ, ಆರ್ಎಫ್ಒ, ಡಿಆರ್ಎಫ್ ಸೇರಿದಂತೆ ಮುಂತಾದ ಪರೀಕ್ಷೆಗಳಲ್ಲಿ 4,720ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೇಮಕ. ಕೆಎಎಸ್ ಅಧಿಕಾರಿಗಳಿಂದ ವಿಶೇಷ ಉಪನ್ಯಾಸ, ಬೆಂಗಳೂರು ಹಾಗೂ ಮಂಗಳೂರಿನ ಪ್ರಸಿದ್ಧ ಬೋಧಕರಿಂದ ತರಬೇತಿ. ಎಸ್ಡಿಎ, ಎಫ್ಡಿಎ, ಪಿಡಿಒ, ಆರ್ಡಿಒ, ಸಬ್ ರಿಜಿಸ್ಟ್ರಾರ್, ಎಂಬಿಎ, ಎಂಸಿಎ ಎಂಟ್ರೆನ್ಸ್ ಪರೀಕ್ಷೆಗಳಿಗೂ ಸಹ ತರಬೇತಿ ನೀಡಲಾಗುವುದು. ಶ್ರೀರಾಮ್ ಸ್ಟಡಿ ಸರ್ಕಲ್ ಅಂಕೋಲಾ ಮತ್ತು ಕುಮಟಾದಲ್ಲಿ. ದಿ ಬೆಸ್ಟ್ ಟ್ಯುಟೋರಿಯಲ್ ಫಾರ್ ಬೆಟರ್ ಎಜುಕೇಶನ್, ಜ್ಞಾನ ವಿಕಾಸ ಮಂದಿರ. ಜಿಲ್ಲೆಯಲ್ಲಿಯೇ ಪ್ರಥಮ ಶೈಕ್ಷಣಿಕ ಮಾರ್ಗದರ್ಶನ ಕೇಂದ್ರ ಎಂದು ಪ್ರಸಿದ್ಧಿ ಪಡೆದ ಜ್ಞಾನ ವಿಕಾಸ ಮಂದಿರವು ನೆಲ್ಲಿಕೆರೆಯ ಬಸ್ ಸ್ಟ್ಯಾಂಡಿನ ಹತ್ತಿರ ಇರುವ ಓಂಕಾರ್ ಮೆಡಿಕಲ್ ಹತ್ತಿರ ಇರುವ ಗ್ರಾಮೀಣ ವಿಕಾಸ ಬ್ಯಾಂಕಿನ ಎಡಬದಿಯ ಎರಡನೆಯ ತಿರುವಿನಲ್ಲಿದೆ. ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಮಾರ್ಗದರ್ಶನ ನೀಡಲಾಗುವುದು. ಕೂಡಲೇ ಸಂಪರ್ಕಿಸಿ ಶ್ರೀ ಎನ್ ವಿನಾಯಕ್ ಜ್ಞಾನ ವಿಕಾಸ ಮಂದಿರ, ಕುಮಟಾ. ಮೊಬೈಲ್ ಸಂಖ್ಯೆ 9448321918 ಹಾಗೂ 9945027918. ಪುರಸಭಾ ಕಾರ್ಯಾಲಯ ಕುಮಟಾ ಸಾರ್ವಜನಿಕ ಪ್ರಕಟಣೆ. ಕೊರೋನಾ ವೈರಸ್ ಹರಡುವುದನ್ನು ನಿಯಂತ್ರಿಸಲು ಕುಮಟಾ ತಾಲೂಕು ಆಡಳಿತ ಕುಮಟಾ ಪುರಸಭೆಯಿಂದ ಅಗತ್ಯ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದೆ. ಈ ಸಂದರ್ಭದಲ್ಲಿ ಔಷಧಿ ಅಂಗಡಿ ಹೊರತುಪಡಿಸಿ ಉಳಿದೆಲ್ಲ ಅಂಗಡಿಗಳನ್ನು ತೆರೆಯಬಾರದೆಂದು ಆದೇಶಿಸಿದೆ.
ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ತಮ್ಮ ಮನೆಯಿಂದ ಹೊರಬಾರದಂತೆ ಸೂಚಿಸಿದೆ. ಈ ಸಂದರ್ಭದಲ್ಲಿ ದೈನಂದಿನ ಅಗತ್ಯವಾದ ದಿನಸಿ, ತರಕಾರಿ, ಹಣ್ಣು ಮತ್ತು ಇತರೆ ದಿನಬಳಕೆ ಸಾಮಗ್ರಿಗಳು ಅಗತ್ಯವಿದ್ದಲ್ಲಿ ಈ ಕೆಳಗಿನ ಮೊಬೈಲ್ ನಂಬರ್ಗಳಿಗೆ ಸಂಪರ್ಕಿಸಬಹುದಾಗಿದೆ. ಮೊಬೈಲ್ ಸಂಖ್ಯೆ 9141146506 9141146507 9141146508 9141146509 ಮತ್ತು 8197-3535-97 ಗೆ ಕರೆ ಮಾಡಿ ತಿಳಿಸಿದ ಮೇಲೆ ಅಗತ್ಯ ದಿನಸಿ ಸಾಮಗ್ರಿಗಳ, ತರಕಾರಿ, ಹಣ್ಣುಗಳ ಪೂರೈಕೆದಾರರಿಗೆ ನಿಮ್ಮ ಮಾಹಿತಿ ನೀಡಲಾಗುವುದು. ಪೂರೈಕೆದಾರರು ನಿಮ್ಮ ಮೊಬೈಲ್ ನಂಬರ್ಗೆ ಸಂಪರ್ಕಿಸಿ ಅಗತ್ಯ ವಸ್ತುಗಳ ಮಾಹಿತಿ ಪಡೆದು ನಿಮ್ಮ ಮನೆ ಬಾಗಿಲಿಗೆ ಸಾಮಗ್ರಿಗಳನ್ನು ತಲುಪಿಸಲಿದ್ದಾರೆ. ಈ ಸೇವೆ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ ಮಾತ್ರ ಲಭ್ಯವಿದೆ. ಹಾಗೆಯೇ ಬೆಳಿಗ್ಗೆ 5:30ರಿಂದ ಬೆಳಿಗ್ಗೆ 8:30 ಗಂಟೆಯವರೆಗೆ ಹಾಲನ್ನು ಸಂಬಂಧಪಟ್ಟ ಪೂರೈಕೆದಾರರು ಮನೆ ಮನೆಗೆ ತಲುಪಿಸಲಿದ್ದಾರೆ. ತಾವು ಪೂರೈಕೆದಾರರಿಗೆ ನಿಗದಿತ ಹಣವನ್ನು ಪಾವತಿಸುವ ಮೂಲಕ ಅಗತ್ಯ ಸಾಮಗ್ರಿಗಳನ್ನು ಪಡೆದುಕೊಳ್ಳುವಂತೆ ಈ ಮೂಲಕ ತಿಳಿಯಪಡಿಸಿದೆ. ವಿಶೇಷ ಸೂಚನೆ: ಪ್ರತಿ ಕುಟುಂಬಕ್ಕೆ ಮೊದಲ ಹಂತದಲ್ಲಿ ದಿನಸಿ ವಸ್ತುಗಳ ಖರೀದಿಯನ್ನ 1,500 ರೂಪಾಯಿಗೆ ನಿಗದಿಪಡಿಸಲಾಗಿದೆ. ಮನೆಯಲ್ಲೇ ಇರಿ, ಮನೆಯಲ್ಲೇ ಇದ್ದು ನಿಮ್ಮ ಕುಟುಂಬ, ನಿಮ್ಮ ನೆರೆ ಹೊರೆ, ನಿಮ್ಮ ದೇಶ ರಕ್ಷಿಸುವಂತೆ ಮಾನ್ಯ ಕುಮಟಾ ಉಪವಿಭಾಗಾಧಿಕಾರಿಗಳು ಮತ್ತು ಮಾನ್ಯ ಮುಖ್ಯಾಧಿಕಾರಿಗಳು ಪುರಸಭೆ ಕುಮಟಾ ಮನವಿ. ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿನ ಸಂಖ್ಯೆಯಂತೆಯೇ ಮಂಗನ ಕಾಯಿಲೆಯ ಅಟ್ಟಹಾಸ ಮುಂದುವರೆದಿದ್ದು, ಸಿದ್ದಾಪುರ ತಾಲೂಕಿನಲ್ಲಿ ಮಂಗನ ಕಾಯಿಲೆಯ 5 ಪ್ರಕರಣಗಳು ಕಾಣಿಸಿಕೊಳ್ಳುವ ಮೂಲಕ ಜನರಲ್ಲಿ ಆತಂಕ ಮೂಡುವಂತಾಗಿದೆ. ಕೊರೋನಾ ಸೋಂಕು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಆತಂಕ ಸೃಷ್ಟಿಸಿ ಇಡೀ ಜಿಲ್ಲೆಯ ಜನ 1.5 ತಿಂಗಳು ಗೃಹ ಬಂಧನದಲ್ಲಿ ಇರುವಂತಾಗಿದೆ. ಈ ಸಂದಿಗ್ಧ ಪರಿಸ್ಥಿತಿಯ ನಡುವೆ ಸಿದ್ದಾಪುರ ತಾಲೂಕಿನ ವ್ಯಾಪ್ತಿಯಲ್ಲಿ 4 KFD ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿದ್ದವು. ಕಳೆದ ರವಿವಾರ ಒಂದೇ ದಿನಕ್ಕೆ ಮಂಗನ ಕಾಯಿಲೆಯ 5 ಪ್ರಕರಣಗಳು ಪತ್ತೆಯಾಗುವ ಮೂಲಕ ಜನರ ಆತಂಕ ಇಮ್ಮಡಿಯಾಗುವಂತಾಗಿದೆ. ಸಿದ್ದಾಪುರ ತಾಲೂಕು ವ್ಯಾಪ್ತಿಯಲ್ಲೇ 32 KFD ಪ್ರಕರಣಗಳು ದೃಢಪಟ್ಟಿವೆ. ಕೋರ್ಲಕೈ ಆರೋಗ್ಯ ಕೇಂದ್ರಕ್ಕೆ ಬೆಳಗಾವಿ ಜಂಟಿ ನಿರೀಕ್ಷಕರು ಭೇಟಿ ನೀಡಿದ್ದು ಪರಿಸ್ಥಿತಿಯ ಅವಲೋಕನ ನಡೆಸಿದ್ದಾರೆ. ಸಂಜೆ ರಾಜ್ಯ ಆರೋಗ್ಯ ಮಹಾನಿರ್ದೇಶಕರ ಜೊತೆ ವಿಡಿಯೋ ಸಂವಾದ ನಡೆಸಲಿದ್ದು, ಮಂಗನ ಕಾಯಿಲೆಯ ಪರಿಸ್ಥಿತಿಗಳ ಬಗ್ಗೆ ಜಂಟಿ ನಿರ್ದೇಶಕರು ವರದಿ ಸಲ್ಲಿಸುವ ಸಾಧ್ಯತೆ ಇದೆ ಎಂದು ಆರೋಗ್ಯ ಇಲಾಖೆ ಮೂಲಗಳು ತಿಳಿಸಿವೆ. ಕ್ಯಾಂಟರ್ಪ್ಲಸ್ ನ್ಯೂಸ್, ಸಿದ್ದಾಪುರ. ಕೊರೋನಾ ಲಾಕ್ಡೌನ್ನಿಂದ ಅಗತ್ಯ ವಸ್ತುಗಳನ್ನು ಖರೀದಿಸಲಾಗದೆ ಕಷ್ಟಪಡುತ್ತಿದ್ದವರಿಗೆ ಉದ್ಯಮಿ ಮತ್ತು ಸಮಾಜ ಸೇವಕ ನರೇಂದ್ರ ದೇಸಾಯಿ ಹಾಗೂ ನೇಹಾ ದೇಸಾಯಿ ದಂಪತಿಗಳು ನೆರವಾಗುವ ಮೂಲಕ ಮಾನವೀಯತೆಯನ್ನು ಮೆರೆದಿದ್ದಾರೆ. ಕೊರೋನಾ ಲಾಕ್ಡೌನ್ನಿಂದ ಅಗತ್ಯ ವಸ್ತುಗಳನ್ನು ಖರೀದಿಸಲಾಗದೆ ಕಷ್ಟಪಡುತ್ತಿದ್ದವರಿಗೆ ಉದ್ಯಮಿ ಹಾಗೂ ಸಮಾಜ ಸೇವಕ ನರೇಂದ್ರ ದೇಸಾಯಿ, ನೇಹಾ ದೇಸಾಯಿ ದಂಪತಿ ನೆರವಾಗುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಕೊರೋನಾ ಲಾಕ್ಡೌನ್ನಿಂದಾಗಿ ಅನೇಕರು ಹಲವು ವಿಧಗಳಲ್ಲಿ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಅಗತ್ಯ ವಸ್ತುಗಳು ಮನೆ ಮನೆಗೆ ಬರುತ್ತಿದ್ದರೂ ಅದನ್ನು ಖರೀದಿಸಲು ಹಣವಿಲ್ಲದೆ ಅನೇಕರು ಪರಿತಪಿಸುತ್ತಿದ್ದಾರೆ. ಈ ನಡುವೆ ಅನೇಕ ಸ್ವಯಂ ಸೇವಾ ಸಂಘಗಳು, ಸಮಾಜ ಸೇವಕರು ಅಂತವರ ನೆರವಿಗೆ ಮುಂದಾಗಿದ್ದಾರೆ. ಈ ನಡುವೆ ಕಾರವಾರದಲ್ಲಿ ಕೂಡ ನರೇಂದ್ರ ದೇಸಾಯಿ, ನೇಹಾ ದೇಸಾಯಿ ದಂಪತಿ ಅನೇಕ ಬಡ ಕುಟುಂಬಗಳಿಗೆ ಅಗತ್ಯ ವಸ್ತುಗಳ ಕಿಟ್ಗಳನ್ನು ವಿತರಣೆ ಮಾಡುವ ಮೂಲಕ ಸದ್ದಿಲ್ಲದೆ ಸಾಮಾಜಿಕ ಕಳಕಳಿ ಮೆರೆದಿದ್ದಾರೆ. ಕಾರವಾರದ ಬಾಂಡಿಶಿಟ್ಟ, ಕಳಸವಾಡ, ಮಡಿವಾಳವಾಡ, ನಂದನಗದ್ದ, ಗಾಬಿತವಾಡ ಸೇರಿದಂತೆ ಹಲವೆಡೆ ಸಂಚರಿಸಿ ದಿನಸಿ ವಸ್ತು ಸೇರಿದಂತೆ ಅಗತ್ಯ ವಸ್ತುಗಳ ಕಿಟ್ಗಳನ್ನು ಬಡಜನರಿಗೆ ವಿತರಿಸಿದ್ದಾರೆ. ಮಂಗಳವಾರ ಅಂಬೇಡ್ಕರ್ ಜಯಂತಿ ಹಿನ್ನೆಲೆಯಲ್ಲಿ ಬಿಜೆಪಿಯ ಮಹಿಳಾ ಮುಖಂಡೆ ಮಾಲಾ ಹುಲಸ್ವಾರ್ ಅವರ ನೇತೃತ್ವದಲ್ಲಿ ಅಂಬೇಡ್ಕರ್ ಕಾಲೋನಿಯಲ್ಲಿ 30 ಮನೆಗಳಿಗೆ ಅಗತ್ಯ ವಸ್ತುಗಳ ಕಿಟ್ಗಳನ್ನು ವಿತರಿಸಲಾಗಿದೆ. ಈವರೆಗೆ ಸುಮಾರು 248 ಕಿಟ್ಗಳನ್ನು ವಿತರಣೆ ಮಾಡಲಾಗಿದೆ. ಅಗತ್ಯ ಇದ್ದವರಿಗೆ ಅಗತ್ಯ ವಸ್ತುಗಳನ್ನು ವಿತರಿಸುವ ಕಾರ್ಯ ಮುಂದುವರಿಸುತ್ತೇವೆ ಎಂದು ಈ ವೇಳೆ ದಂಪತಿಗಳು ತಿಳಿಸಿದ್ದಾರೆ. ಕ್ಯಾನರ್ಪ್ಲಸ್ ನ್ಯೂಸ್, ಕಾರವಾರ. ಅಂಕೋಲಾ ಜನೌಷಧ ಕೇಂದ್ರ ಕಳೆದ ಕೆಲ ದಿನಗಳಿಂದ ಜನರ ಸೇವೆಗೆ ಲಭ್ಯವಿಲ್ಲದೆ ಸಾರ್ವಜನಿಕರು ಪರದಾಡುವಂತಾಗಿದೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರವು ದೇಶದ ವಿವಿಧ ಪ್ರದೇಶಗಳಲ್ಲಿ ತೆರೆಯಲ್ಪಟ್ಟಿತ್ತು. ಅತಿ ಕಡಿಮೆ ದರದಲ್ಲಿ ದೇಶವಾಸಿಗಳಿಗೆ ಉತ್ತಮ ಗುಣಮಟ್ಟದ ಔಷಧಿ ಪೂರೈಕೆಗೆ ಆರಂಭದಲ್ಲಿ ಒತ್ತು ನೀಡಿತ್ತು. ಸಂಸದ ಅನಂತಕುಮಾರ್ ಹೆಗಡೆಯವರ ಪ್ರಯತ್ನವೂ ಎಂಬಂತೆ ಉತ್ತರ ಕನ್ನಡದಲ್ಲಿಯೂ 6 ಜನೌಷಧಿ ಕೇಂದ್ರಗಳನ್ನು ಆರಂಭಿಸಲಾಯಿತಾದರೂ ಬರುಬರುತ್ತಾ ಸರಿಯಾದ ನಿರ್ವಹಣೆ ಇಲ್ಲದೆ 2 ಕೇಂದ್ರಗಳು ಮುಚ್ಚಿದ್ದು, ಕೆಲ ಕೇಂದ್ರಗಳನ್ನು ಹೊರತುಪಡಿಸಿ ಅಂಕೋಲಾ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯ ಆವಾರದಲ್ಲಿರುವ ಜನೌಷಧಿ ಕೇಂದ್ರವು ಕಳೆದ ಕೆಲ ದಿನಗಳಿಂದ ಜನರ ಸೇವೆಗೆ ಲಭ್ಯವಿಲ್ಲದೆ ಇದ್ದು ಇಲ್ಲದಂತಾಗಿದೆ.
ಹೌದು, ಜನೌಷಧಿ ಕೇಂದ್ರಗಳಲ್ಲಿ ಬಡ ಜನರಿಗೆ ರಿಯಾಯಿತಿ ದರದಲ್ಲಿ ಔಷಧಿಗಳು ದೊರೆಯುವುದರಿಂದ ರೋಗಿಗಳ ಕುಟುಂಬದ ಆರ್ಥಿಕ ಸಂಕಷ್ಟ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆಯಾಗಿ ಹಲವರಿಗೆ ಅನುಕೂಲವಾಗುತ್ತಿತ್ತು. ಅಲ್ಲದೆ ಅನೇಕ ಬಡ ಜನರು ಸರ್ಕಾರಿ ಆಸ್ಪತ್ರೆಯಲ್ಲೇ ತಪಾಸಣೆ ಚಿಕಿತ್ಸೆ ಒಳಪಡುವುದರಿಂದ ಹತ್ತಿರದಲ್ಲಿ ಸಿಗುವ ಜನೌಷಧಿ ಕೇಂದ್ರಕ್ಕೆ ಹೋಗಿ ತಮಗೆ ಬೇಕಾದ ಅಗತ್ಯತೆಗಳನ್ನು ಪಡೆದುಕೊಳ್ಳುತ್ತಿದ್ದರು. ತಾಲೂಕು ಆಸ್ಪತ್ರೆಯ ಆಡಳಿತಾಧಿಕಾರಿಯ ಗೋಡೆಗೆ ಅಂಟಿಸಿದ ಸೂಚನಾ ಫಲಕದಲ್ಲಿಯೂ ತಿಳಿಸಿದಂತೆ ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿಲ್ಲದ ಔಷಧಗಳನ್ನು ನಮ್ಮ ಔಷಧಿ ಕೇಂದ್ರವನ್ನು ಹೊರತುಪಡಿಸಿ ಬೇರೆ ಕಡೆ ಬರೆದುಕೊಡಲಾಗುವುದಿಲ್ಲ ಎಂದಿರುವುದು. ಸರ್ಕಾರದಿಂದ ಬಡ ರೋಗಿಗಳಿಗೆ ನೀಡಲಾಗುವ ಉಚಿತ ಔಷಧದ ಹೊರತಾಗಿ ಇತರೆ ಔಷಧದ ಅಗತ್ಯತೆ ಕಂಡು ಬಂದಲ್ಲಿ ಅದನ್ನು ಜನೌಷಧಿ ಕೇಂದ್ರದಲ್ಲಿ ಕಡಿಮೆ ದರದಲ್ಲಿ ಪಡೆದುಕೊಳ್ಳಬಹುದೆಂಬ ಸದುದ್ದೇಶ ಎದ್ದು ಕಾಣುತ್ತಿದೆ. ಇದರಿಂದ ಹಣ ಉಳಿತಾಯ ಮತ್ತು ಸಮಯ ಉಳಿತಾಯವೂ ಆಗುತ್ತಿತ್ತು. ಜನೌಷಧಿ ಕೇಂದ್ರ ಹೊರತುಪಡಿಸಿ ಇತರೆ ಖಾಸಗಿ ಔಷಧಿ ಅಂಗಡಿಗಳಿಗೆ ಹೋಗಿ ಔಷಧಿ ತರಲು ಕಷ್ಟಸಾಧ್ಯವಾದ ಇಲ್ಲವೇ ಹೊರಗಡೆಯಿಂದ ಔಷಧ ತರಿಸಿಕೊಳ್ಳಲು ಇತರರನ್ನೇ ಅವಲಂಬಿಸಬೇಕಾದ ಅನಿವಾರ್ಯತೆಯಲ್ಲಿರುವ ಕೆಲ ಆಸಕ್ತರಿಗೆ, ವೃದ್ಧರಿಗೆ ಮತ್ತಿತರ ಬಡ ರೋಗಿಗಳು ಮತ್ತು ಕುಟುಂಬ ವರ್ಗಕ್ಕೆ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರವು ವರದಾನವಾಗಿತ್ತು. ಆಳುವ ದೊರೆಗಳ ಆರಂಭಿಕ ಉತ್ಸಾಹದ ನಂತರ ಮುಂದುವರಿಯದಿರುವುದು ಆಡಳಿತದ ವರ್ಗದ ನಿಷ್ಕಾಳಜಿ ಅಥವಾ ಗುತ್ತಿಗೆದಾರರ ಬೇಜವಾಬ್ದಾರಿ ಅಥವಾ ಖಾಸಗಿ ಔಷಧಿ ಕಂಪನಿ ಮತ್ತು ವಿತರಕರ ಪ್ರಬಲ ಲಾಭ್ಯ ಎನ್ನುವಂತೆ ಶಿರಸಿ ಮತ್ತು ಕುಮಟಾದಲ್ಲಿ ಜನೌಷಧಿ ಕೇಂದ್ರವನ್ನು ಈಗಾಗಲೇ ಮುಚ್ಚಲಾಗಿದೆ ಎನ್ನುವ ಮಾತುಗಳು ಕೇಳಿಬರುತ್ತಿವೆ. ಜಿಲ್ಲೆಯ ಇನ್ನಿಷ್ಟು ಕೇಂದ್ರಗಳು ಜನಸೇವೆಯಿಂದ ಹಿಂದೆ ಸರಿಯಲಿವೆಯೋ ಎನ್ನುವ ಗುಮಾನಿ ಸಹ ಕೇಳಿಬರುತ್ತವೆ. ಅಂಕೋಲದ ಜನೌಷಧಿ ಕೇಂದ್ರವು ನೋ ಸ್ಟಾಕ್ ಎನ್ನುವ ಬೋರ್ಡನ್ನು ತೂಗು ಹಾಕಿಕೊಂಡು ತಾತ್ಕಾಲಿಕವಾಗಿ ತನ್ನ ಸೇವೆಯನ್ನು ನಿಲ್ಲಿಸಿದಂತಿದೆ. ಸ್ವಸ್ಥ ಭಾರತದ ಹೆಗ್ಗುರುತು ಎನ್ನುವ ಘೋಷವಾಕ್ಯದೊಂದಿಗೆ ಕಡಿಮೆ ಬೆಲೆಯಲ್ಲಿ ಶ್ರೇಷ್ಠ ಔಷಧಿಗಳನ್ನು ನೀಡುವುದಾಗಿ ಕೋಟಿ ಕೋಟಿ ರೂಪಾಯಿಗಳನ್ನು ಜಾಹೀರಾತಿಗಾಗಿ ವಹಿಸಲಾಗುತ್ತದೆ. ಜಾಹೀರಾತಿನಲ್ಲಿ 600ಕ್ಕೂ ಹೆಚ್ಚು ಔಷಧಿಗಳು, 154 ಸರ್ಜಿಕಲ್ ಉತ್ಪನ್ನಗಳು ಪ್ರತಿಯೊಬ್ಬರೂ ಖರೀದಿಸಬಹುದಾದ ಶೇಕಡ 50% ಅಥವಾ ಅದಕ್ಕಿಂತ ಕಡಿಮೆ ಬೆಲೆಗಳಲ್ಲಿ ಲಭ್ಯವಿದೆ ಎಂದು ತಿಳಿಸಲಾಗಿದೆಯಾದರೂ ಎಲ್ಲ ಉತ್ಪನ್ನಗಳು ಒಮ್ಮೆಲೆಯೇ ಖಾಲಿಯಾದವೆ. ಇರುವ ಕೆಲ ಉತ್ಪನ್ನಗಳನ್ನಾದರೂ ಬಡ ಜನತೆಗೆ ಅನುಕೂಲವಾಗುವಂತೆ ಮಾರಾಟ ಮಾಡಬಹುದಲ್ಲವೇ? ಲಾಕ್ಡೌನ್ ಮತ್ತಿತರ ಕಾರಣಗಳಿಂದ ಮೊದಲೇ ಆರ್ಥಿಕ ಸಂಕಷ್ಟ ಅನುಭವಿಸುತ್ತಿರುವ ಬಡ ಜನತೆಗೆ ಅತ್ಯಗತ್ಯ ಸಮಯದಲ್ಲಿ ಔಷಧ ಉದುರೆಯದಿದ್ದರೆ ಏನು ಪ್ರಯೋಜನ ಎನ್ನುವುದು ಬಡ ರೋಗಿಗಳ ಅಳಲಾಗಿದೆ. ಕೊರೋನಾ ಪೇಷಂಟ್ ಬಂದ ಮೇಲೆ ಇತರ ಪೇಷಂಟ್ಗಳು ಈ ಕರ್ಫ್ಯೂ ಎಲ್ಲ ಇದ್ದ ಕಾರಣ ಬರುವುದು ಅನಾವಶ್ಯಕವಾಗಿ ಬರುವುದು ಕಡಿಮೆ ಮಾಡಿದ್ದಾರೆ. ಸಂಬಂಧಪಟ್ಟ ಗುತ್ತಿಗೆದಾರರು, ಜನಪ್ರತಿನಿಧಿಗಳು ಮತ್ತು ಇಲಾಖೆ ಸಮಸ್ಯೆಯ ಗಂಭೀರತೆಯನ್ನು ಅರಿತು ಬಡ ಜನತೆಯ ಸಂಕಷ್ಟಕ್ಕೆ ತುರ್ತು ಕ್ರಮ ಕೈಗೊಳ್ಳಬೇಕಿದೆ. ಒಟ್ಟಿನಲ್ಲಿ ಜನೌಷಧಿ ಹೆಸರಿನಲ್ಲಿ ಜನರಿಗೆ ಔಷಧ ಸೇವೆ ನೀಡಬೇಕಾದ ಕೇಂದ್ರಗಳು ತಮ್ಮ ನೀತಿಯಿಂದ ವಿಮುಖವಾಗದೆ ಜನಸೇವೆಗೆ ಒತ್ತು ನೀಡುವಂತೆ ಮಾಡದಿದ್ದಲ್ಲಿ ಕೇಂದ್ರದ ಯೋಜನೆಗಳು ಹೆಸರಿಗಷ್ಟೇ ಜಾರಿಯಲ್ಲಿದ್ದು ಜನರ ಉಪಯೋಗಕ್ಕೆ ಸಿಗುತ್ತಿಲ್ಲ ಎನ್ನುವ ಮಾತುಗಳು ಸಾರ್ವಜನಿಕರ ವಲಯದಲ್ಲಿ ಕೇಳಿಬರುತ್ತಾ ಇದೆ. ಕೇಂದ್ರ ಬಸ್ ನ್ಯೂಸ್ಗಾಗಿ ವಿದ್ಯಾಧರ್ ಮೊರ್ವ, ಅಂಕೋಲಾ. ಕುಮಟಾ ತಾಲೂಕಿನ ಹಳಕರ ಗ್ರಾಮದ ಮಾವಿನಕೆರೆ ಅಭಿವೃದ್ಧಿಗೆ ಕಾಂಗ್ರೆಸ್ ಟಾಸ್ಕ್ ಫೋರ್ಸ್ ಸಮಿತಿಯ ಕುಮಟಾ ತಾಲೂಕು ಅಧ್ಯಕ್ಷ ರತ್ನಾಕರ್ ನಾಯ್ಕ ಅವರು ಕಾಮಗಾರಿಗೆ ಅಗತ್ಯವಾದ ನೆರವು ನೀಡುವುದರ ಮೂಲಕ ಅಲ್ಲಿನ ಗ್ರಾಮಸ್ಥರ ಶ್ರಮದಾನಕ್ಕೆ ಪ್ರೋತ್ಸಾಹ ನೀಡಿದರು. ಕುಮಟಾ ತಾಲೂಕಿನ ಹಳಕರ ಗ್ರಾಮದ ಮಾವಿನಕೆರೆ ಅಭಿವೃದ್ಧಿಗೆ ಕಾಂಗ್ರೆಸ್ ಟಾಸ್ಕ್ ಫೋರ್ಸ್ ಸಮಿತಿಯ ಕುಮಟಾ ತಾಲೂಕು ಅಧ್ಯಕ್ಷ ರತ್ನಾಕರ್ ನಾಯ್ಕ ಅವರು ಕಾಮಗಾರಿಗೆ ಅಗತ್ಯವಾದ ನೆರವು ನೀಡುವ ಮೂಲಕ ಅಲ್ಲಿನ ಗ್ರಾಮಸ್ಥರ ಶ್ರಮದಾನಕ್ಕೆ ಪ್ರೋತ್ಸಾಹ ನೀಡಿದರು. ಕುಮಟಾ ತಾಲೂಕಿನ ಹೊರಳಗದ್ದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಳಕಾರದ ಮಾವಿನಕೆರೆ ಅಭಿವೃದ್ಧಿಪಡಿಸುವ ಕಾಮಗಾರಿಯನ್ನು ಅಲ್ಲಿನ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಕೆಲ ವರ್ಷಗಳಿಂದ ಹಂತ ಹಂತವಾಗಿ ಮಾಡುತ್ತಿದ್ದಾರೆ. ಈ ಹಿಂದೆ ಕಳೆದ 2 ಜಿಲ್ಲಾ ಪಂಚಾಯತ್ ಅನುದಾನದಿಂದಲೇ ಕೆರೆಗೆ ಮೆಟ್ಟಿಲು ನಿರ್ಮಿಸಲಾಗಿದೆ. ಕೆರೆಯ ಮಧ್ಯಭಾಗದಲ್ಲಿರುವ ಬಾವಿಯಿಂದ ಆ ಭಾಗದಲ್ಲಿ ಎದುರಾದ ಕುಡಿಯುವ ನೀರಿನ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲು ಬಾವಿಯ ಅಭಿವೃದ್ಧಿ ಕಾರ್ಯವನ್ನು ಅಲ್ಲಿನ ಗ್ರಾಮಸ್ಥರು ಶ್ರಮದಾನದಿಂದಲೇ ಕೈಗೊಂಡಿದ್ದಾರೆ. ಕಳೆದ 1 ಬಾವಿಯಲ್ಲಿ ತುಂಬಿರುವ ಹೂಳನ್ನು ತೆಗೆದು ಆಳ ಮಾಡುವ ಜೊತೆಗೆ ಕುಸಿದು ಬಿದ್ದ ಬಾವಿಕಟ್ಟೆಯನ್ನು ಪುನರ್ ನಿರ್ಮಿಸುವ ಕಾರ್ಯ ಪ್ರಗತಿಯಲ್ಲಿದೆ. ಈ ಬಗ್ಗೆ ಮಾಹಿತಿ ಪಡೆದ ಕಾಂಗ್ರೆಸ್ ಟಾಸ್ಕ್ ಫೋರ್ಸ್ ಸಮಿತಿಯ ಕುಮಟಾ ತಾಲೂಕು ಅಧ್ಯಕ್ಷ ರತ್ನಾಕರ್ ನಾಯ್ಕ ಅವರು ಮಂಗಳವಾರ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಕೆರೆ ಅಭಿವೃದ್ಧಿಗೆ ಅಗತ್ಯವಾದ ಸಾಮಗ್ರಿ ನೀಡುವ ಭರವಸೆಯನ್ನು ನೀಡುವ ಮೂಲಕ ಗ್ರಾಮಸ್ಥರ ಶ್ರಮದಾನವನ್ನು ಪ್ರೋತ್ಸಾಹಿಸುವ ಕಾರ್ಯ ಮಾಡಿದ್ದಾರೆ. ಅಲ್ಲದೆ ಈ ಗ್ರಾಮದ ಅಭಿವೃದ್ಧಿ ಕಾರ್ಯಕ್ಕೆ ಹೊರಳಗದ್ದೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಘವೇಂದ್ರ ಪಟಗಾರ್ ಜೊತೆಗೆ ನಾನು ಕೂಡ ಕೈಲಾಗುವ ಸಹಾಯ ಸಹಕಾರ ನೀಡುವ ಭರವಸೆಯನ್ನು ಅವರು ನೀಡಿದರು. ಈ ಸಂದರ್ಭದಲ್ಲಿ ಹೊರಳಗದ್ದೆ ಸದಸ್ಯ ಸೀತಾರಾಮ್ ಗುನಗ, ಮಾಜಿ ಸದಸ್ಯ ಅನಿಲ್ ಮಡಿವಾಳ್, ಪ್ರಮುಖರಾದ ಗಣಪತಿ ಗುನಗ, ಅಜಿತ್ ಗುನಗ, ಶ್ರೀನಿವಾಸ್ ಗುನಗ, ಮಂಜುನಾಥ ಗುನಗ, ಮದನ್ ಗುನಗ, ಚೇತನ್ ಗುನಗ, ಗಣೇಶ್ ಗುನಗ, ವಿಠಲ್ ಗುನಗ, ಮಹೇಶ್ ಗುನಗ ಇತರರು ಉಪಸ್ಥಿತರಿದ್ದರು. ಕೇಂದ್ರ ಪ್ಲಸ್ ನ್ಯೂಸ್, ಕುಮಟಾ. ರಜೆಯಲ್ಲಿರುವ ಮಕ್ಕಳನ್ನು ಕ್ರಿಯಾಶೀಲರನ್ನಾಗಿಸಲು ಕಾರವಾರ ನಗರಸಭೆ ಮಕ್ಕಳಿಗೆ ಪ್ರಬಂಧ ಮತ್ತು ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜಿಸಿದ್ದು ಗೆದ್ದವರಿಗೆ ನಗದು ಬಹುಮಾನವನ್ನು ಸಹ ಘೋಷಣೆ ಮಾಡಿದೆ. ಮಹಾಮಾರಿ ಕೊರೋನಾ ತಡೆಗೆ ಲಾಕ್ಡೌನ್ ಘೋಷಣೆಯಾಗಿದೆ. ಹೀಗಾಗಿ ರಜೆಯಲ್ಲಿರುವ ಮಕ್ಕಳನ್ನು ಕ್ರಿಯಾಶೀಲರನ್ನಾಗಿಸಲು ಕಾರವಾರ ನಗರಸಭೆ ಮಕ್ಕಳಿಗೆ ಪ್ರಬಂಧ ಹಾಗೂ ಚಿತ್ರಕಲಾ ಸ್ಪರ್ಧೆ ಏರ್ಪಡಿಸಿದೆ. ಗೆದ್ದವರಿಗೆ ನಗದು ಬಹುಮಾನವನ್ನು ಸಹ ಘೋಷಣೆ ಮಾಡಿದೆ. ಲಾಕ್ಡೌನ್ ಸಮಯದಲ್ಲಿ ಮಕ್ಕಳ ಪ್ರತಿಭೆಯನ್ನು ಅನಾವರಣಗೊಳಿಸಲು ವಿಭಿನ್ನ ಆಲೋಚನೆ ಮಾಡಿರುವ ಕಾರವಾರ ಉಪವಿಭಾಗಾಧಿಕಾರಿ ಹಾಗೂ ನಗರಸಭೆಯ ಹೆಚ್ಚುವರಿ ಪೌರಾಯುಕ್ತೆ ಪ್ರಿಯಾಂಗ ಎಂ ಮಕ್ಕಳಿಗಾಗಿ ಡೂಡ್ಲಿಂಗ್, ರೇಖಾಚಿತ್ರ ರಚನೆ, ಪದ್ಯ ರಚನೆ ಹಾಗೂ ಪ್ರಬಂಧ ಸ್ಪರ್ಧೆ ಏರ್ಪಡಿಸಿದ್ದಾರೆ. 18 ಹಾಗೂ ಮೇಲ್ಪಟ್ಟವರಿಗೆ ಪ್ರತ್ಯೇಕ ಸ್ಪರ್ಧೆ ಏರ್ಪಡಿಸಲಾಗಿದೆ. ಪ್ರಬಂಧ ಸ್ಪರ್ಧೆಗೆ ಲಾಕ್ಡೌನ್ ವರ್ಸಸ್ ದೈನಂದಿನ ಜೀವನದ ಬಗ್ಗೆ, COVID-19 ಸಾಂಕ್ರಾಮಿಕ ರೋಗ ಹರಡುವಿಕೆ ಸಂದರ್ಭದಲ್ಲಿ ಕಲಿತ ಪಾಠ ಮತ್ತು ಇದರೊಂದಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಉತ್ತೇಜಿಸುವುದಕ್ಕೆ ಆಗಬೇಕಾದ ಬದಲಾವಣೆಗಳೇನು ಎಂಬುದರ ವಿಷಯದ ಕುರಿತು 1000 ಪದಗಳನ್ನು ಮೀರದಂತೆ ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ ಬರೆಯಬಹುದಾಗಿದೆ.
ವಿಜೇತರಿಗೆ ಜಿಲ್ಲಾಧಿಕಾರಿ ಅವರಿಂದ ಪ್ರಶಂಸನಾ ಪತ್ರ ಹಾಗೂ ನಗದು ಬಹುಮಾನ ಇರಲಿದ್ದು, ಆಸಕ್ತರು ನಮ್ಮ ಕಾರವಾರ @gmail.com April 16ರೊಳಗೆ ಕಳುಹಿಸಬಹುದಾಗಿದೆ. ಈ ಪ್ರಯತ್ನಕ್ಕೆ ಮಕ್ಕಳಿಂದ ಉತ್ತಮ ಪ್ರತಿಕ್ರಿಯೆ ಬಂದಲ್ಲಿ ಜಿಲ್ಲೆಯಾದ್ಯಂತ ನಡೆಸುವುದಾಗಿ ಜಿಲ್ಲಾಧಿಕಾರಿ ಡಾ.ಕೆ.ಹರೀಶ್ಕುಮಾರ್ ಅವರು ತಿಳಿಸಿದ್ದಾರೆ. ಕೆನರ ಪ್ಲಸ್ ನ್ಯೂಸ್ ಕಾರವಾರ. ಇದೀಗ ಶಾರ್ಟ್ ಬ್ರೇಕ್, ಬ್ರೇಕ್ ನಂತರ ಕೆನರ ಪ್ಲಸ್ ನ್ಯೂಸ್ ಮುಂದುವರಿಯುವುದು. ಹೋಮ್ ಫರ್ನಿಶಿಂಗ್ ಮತ್ತು ಫರ್ನಿಚರ್ಗಳ ಬೃಹತ್ ಮಳಿಗೆ ವಿನಾಯಕ್ ರೆಗ್ಸಿನ್ ಹೌಸ್. ನಮ್ಮಲ್ಲಿ ಹ್ಯಾಂಡ್ಲೂಮ್ ಕ್ಲೋತ್, ವೆಲ್ವೆಟ್ ಕ್ಲೋತ್, ಕರ್ಟನ್ ಮಟೀರಿಯಲ್, ರಬ್ಬರ್ ಶೀಟ್ಸ್ ಹಾಗೂ ಸೊಳ್ಳೆ ಪರದೆಗಳು ಲಭ್ಯ. ಜುವಾರಿ ಸೇರಿದಂತೆ ಹಲವು ಕಂಪನಿಗಳ ಫರ್ನಿಚರ್ಸ್, ಕರ್ಲಾನ್, ಸ್ಲೀಪ್ ವೆಲ್ಗಳಂತಹ ಬ್ರಾಂಡೆಡ್ ಕಂಪನಿಯ ಮ್ಯಾಟ್ರೆಸ್ಗಳು ನಮ್ಮಲ್ಲಿ ಸಿಗುತ್ತೆ. ವಿವಿಧ ಬಗೆಯ ಡೋರ್ ಮ್ಯಾಟ್ಸ್, ಸೋಫಾ, ಚೇರ್ಗಳಿಗಾಗಿ ಒಮ್ಮೆ ಭೇಟಿ ನೀಡಿ ವಿನಾಯಕ್ ರೆಗ್ಸಿನ್ ಹೌಸ್, ಹಳೆ ಮೀನುಪೇಟೆ ರಸ್ತೆ, ಕುಮಟಾ. Quality, creativity, technology. Choice is yours. Swagat Jewelers. ಇಪ್ಪತ್ತೈದನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ವಜ್ರ, ಜೇಮ್ಸ್ ಸ್ಟೋನ್ಸ್, ಬಂಗಾರದ ಆಭರಣಗಳು, ಬೆಳ್ಳಿಯ ಆಭರಣಗಳು, ಆಲ್ ಇನ್ ಒನ್ ಶಾಪ್, ಸ್ವಾಗತ್ ಜುವೆಲರ್ಸ್. ಪ್ರತಿ ಖರೀದಿಯ ಮೇಲೆ ಆಕರ್ಷಕ ಉಡುಗೊರೆ. ಸುವರ್ಣಲಕ್ಷ್ಮಿ ಸೇರಿದಂತೆ ಹಲವು ಯೋಜನೆಗಳು, ವೇಸ್ಟೇಜ್ ಮತ್ತು ಮಜೂರಿಯಲ್ಲಿ ವಿಶೇಷ ರಿಯಾಯಿತಿ. ಇದು ಸೀಮಿತ ಅವಧಿಯ ಕೊಡುಗೆ. ಹಿಂದೆ ಭೇಟಿ ನೀಡಿ ಸ್ವಾಗತ್ ಜುವೆಲರ್ಸ್. ಚಿನ್ನ ಖರೀದಿಸುವ ಮೊದಲು ಸ್ವಾಗತ್ ಜುವೆಲ್ಲರ್ಸ್ ಮಳಿಗೆಗೆ ಒಮ್ಮೆ ಭೇಟಿ ನೀಡಿ. ಸ್ವಾಗತ್ ಜುವೆಲ್ಲರ್ಸ್, No. 1277 ಕುಟೀನೋ ರೋಡ್, ಕಾರವಾರ. Phone No. 2211169. ಮಿಥುನ್ ಎಂಟರ್ಪ್ರೈಸಸ್, ಹೌಸ್ ಆಫ್ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಮಿಕ್ಸರ್, ಗ್ರೈಂಡರ್ ಇನ್ನಿತರ ಹೋಮ್ ಅಪ್ಲೈನ್ಸಸ್ ನ ಬೃಹತ್ ಮಳಿಗೆ ಮಿಥುನ್ ಎಂಟರ್ಪ್ರೈಸಸ್. ಲ್ಯಾಪ್ಟಾಪ್, ಮೈಕ್ರೋ ಓವನ್, ಹೋಮ್ ಥಿಯೇಟರ್, ಕ್ಯಾಮೆರಾಗಳಿಗೆ ಉತ್ತಮ ಆಫರ್ಗಳು ನಮ್ಮಲ್ಲಿ ಲಭ್ಯ. ಹಾಗೂ ಇನ್ನೂ ಹಲವು ಆಫರ್ಗಳಿಗಾಗಿ ಮಿಥುನ್ ಎಂಟರ್ಪ್ರೈಸಸ್ ಸಂಪರ್ಕಿಸಿ. ಮಿಥುನ್ ಎಂಟರ್ಪ್ರೈಸಸ್, ಕಾರವಾರ. ಹಬ್ಬಗಳು ಸೇರಿದಂತೆ ವಿವಿಧ ಶುಭ ಸಮಾರಂಭಗಳಿಗೆ ಅಗತ್ಯವಾದ ಜವಳಿ, ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗಿನ ಎಲ್ಲಾ ಬಗೆಯ ಬಟ್ಟೆಗಳ ಹೋಲ್ಸೇಲ್ ಜವಳಿ ವ್ಯಾಪಾರಸ್ಥರಾದ ಶ್ರೀ ಆರಾಧನಾ ಸಿಲ್ಕ್ಸ್ಗೆ ಒಮ್ಮೆ ಭೇಟಿ ನೀಡಿ. ರಿಸನೇಬಲ್ ರೇಟ್ ಜೊತೆಗೆ ಗ್ರಾಹಕರ ವಿಶ್ವಾಸಾರ್ಹ ಸೇವೆ ನೀಡುವುದೇ ನಮ್ಮ ಗುರಿ. ಶ್ರೀ ಆರಾಧನಾ ಸಿಲ್ಕ್ಸ್, ಚಿತ್ರಾಪುರ ರಸ್ತೆ, ಶಿರಾಲಿ, ಭಟ್ಕಳ. ಕೂಡಲೇ ಸಂಪರ್ಕಿಸಿ 7019092378 ಹಾಗೂ 9632375963. ಉತ್ತಮ ಗುಣಮಟ್ಟದ ವಿಭಿನ್ನ ಬಟ್ಟೆಗಳ ಬೃಹತ್ ಮಳಿಗೆ ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್, ಶಿರಾಲಿ.
ಹಿಸ್ಟಮಿನೈಡ್ ಹಾಗೂ 9632375963. ಹಬ್ಬಗಳು ಸೇರಿದಂತೆ ವಿವಿಧ ಶುಭ ಸಮಾರಂಭಗಳಿಗೆ ಅಗತ್ಯವಾದ ಜವಳಿ, ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗಿನ ಎಲ್ಲಾ ಬಗೆಯ ಬಟ್ಟೆಗಳ ಹೋಲ್ಸೇಲ್ ಜವಳಿ ವ್ಯಾಪಾರಸ್ಥರಾದ ಶ್ರೀ ಆರಾಧನಾ ಸಿಲ್ಕ್ಸ್ಗೆ ಒಮ್ಮೆ ಭೇಟಿ ನೀಡಿ. ರಿಸನೇಬಲ್ ರೇಟ್ ಜೊತೆಗೆ ಗ್ರಾಹಕರ ವಿಶ್ವಾಸಾರ್ಹ ಸೇವೆ ನೀಡುವುದೇ ನಮ್ಮ ಗುರಿ. ಶ್ರೀ ಆರಾಧನಾ ಸಿಲ್ಕ್ಸ್, ಚಿತ್ರಾಪುರ ರಸ್ತೆ, ಶಿರಾಲಿ, ಭಟ್ಕಳ. ಕೂಡಲೇ ಸಂಪರ್ಕಿಸಿ 7019092378 ಹಾಗೂ 9632375963. ಜಿಲ್ಲೆಯ ಸಮಗ್ರ ಸುದ್ದಿ ನೋಡೋಣ ಕೇಂದ್ರ ಎಕ್ಸ್ಪ್ರೆಸ್ನಲ್ಲಿ. ಕೇಂದ್ರ ಎಕ್ಸ್ಪ್ರೆಸ್. ಕೊರೋನಾ ವೈರಸ್ ಎಂಬುದು ಅಲ್ಲಾಹ ನೀಡಿದ ಒಂದು ಶಿಕ್ಷೆ. ಇದಕ್ಕೆ ಮದ್ದು ಇಲ್ಲ ಎನ್ನುತ್ತಾ ಕರೆನ್ಸಿ ನೋಟು ನೆಕ್ಕಿ ಮೂಗು ಒರೆಸಿಕೊಂಡು ಟಿಕ್ಟಾಕ್ ವಿಡಿಯೋ ಮಾಡಿದ್ದ ವ್ಯಕ್ತಿಯನ್ನು ಬಂಧಿಸಲಾಗಿದೆ. ಬಂಧಿತನು ಸೈಯದ್ ಜಮೀಲ್ ಸೈಯದ್ ಬಾಬು ಎಂದು ಗುರುತಿಸಲಾಗಿದೆ. ಮಲಂಗಾವನ ರಂಜನಪುರದ ಪೊಲೀಸರು ಈತನನ್ನ ಪತ್ತೆ ಹಚ್ಚಿ ಬಂಧಿಸಿದ್ದಾರೆ. 38 ವರ್ಷದ ವಯಸ್ಸಿನ ಬಂಧಿತನನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ. ಏಪ್ರಿಲ್ 7 ತನಕ ಪೊಲೀಸ್ ಕಸ್ಟಡಿಯಲ್ಲಿರಲಿದ್ದಾನೆ. ದೆಹಲಿಯ ತಬ್ಲಿಗಿ ಜಮಾತ್ ಘಟನೆಯ ಬಗ್ಗೆ ಎಲ್ಲರೂ ಆತಂಕಗೊಂಡಿರುವ ಸಂದರ್ಭದಲ್ಲಿ ಸೈಯದ್ ಮಾಡಿದ ಟಿಕ್ಟಾಕ್ ವಿಡಿಯೋ ವೈರಲ್ ಆಗಿತ್ತು. ಟಿಕ್ಟಾಕ್ ವಿಡಿಯೋದಲ್ಲಿ ಕರೆನ್ಸಿ ನೋಟು ನೆಕ್ಕಿ ಕೊರೋನಾ ಹರಡಿಸಿ ಎಂದು ಕರೆ ನೀಡಿದ್ದ. ಇದು ಅಲ್ಲಾಹ ನೀಡಿರುವ ಪರಿಹಾರವೇ ಇಲ್ಲ ಶಿಕ್ಷೆ ಎಂದಿದ್ದ. ವಿಡಿಯೋ ಬಗ್ಗೆ ಸಹಜವಾಗಿ ಆತಂಕ ಮೂಡಿ ಸಾರ್ವಜನಿಕರು ಈ ಬಗ್ಗೆ ದೂರಿದರು. ನಾಸಿಕ್ನ ಸೈಬರ್ ಪೊಲೀಸ್ ಘಟಕದ ಸಿಬ್ಬಂದಿ ವಿಡಿಯೋ ಎಲ್ಲಿಂದ ಮೋದಿಗೆ ಹಂಚಿಕೆಯಾಗಿದೆ ಎಂಬುದನ್ನು ಪತ್ತೆ ಹಚ್ಚಿದರು. ನಂತರ ಸೈಯದ್ ಇರುವಿಕೆ ಬಗ್ಗೆ ತಿಳಿದು ಆತನನ್ನು ಬಂಧಿಸಿದ್ದಾರೆ. ಸೈಯದ್ ವಿರುದ್ಧ ಐಪಿಸಿ ಸೆಕ್ಷನ್ 153 ಹಾಗೂ 188 ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ನೋಯ್ಡಾದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊರೋನಾ ಚಿಕಿತ್ಸೆ ಪಡೆದು ಮನೆಗೆ ತೆರಳಿದ್ದ ಇಬ್ಬರಲ್ಲಿ ಮತ್ತೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಮತ್ತೆ ಇಬ್ಬರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ದೆಹಲಿಯ ಹೊರವಲಯದಲ್ಲಿರುವ ನೋಯ್ಡಾದಲ್ಲಿ ನಡೆದ ಘಟನೆಯಿಂದ ಇಡೀ ದೇಶಾದ್ಯಂತ ಆತಂಕ ಉಂಟಾಗಿದೆ. ಕೊರೋನಾ ಸೋಂಕಿನಿಂದ ಇವರು ಗುಣಮುಖರಾಗಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳಲು 24 ಗಂಟೆಗಳ ಅವಧಿಯಲ್ಲಿ 2 ಬಾರಿ ತಪಾಸಣೆ ಮಾಡಲಾಗಿತ್ತು. 2 ಟೆಸ್ಟ್ನಲ್ಲಿ ನೆಗೆಟಿವ್ ಬಂದಿತ್ತು. ನಂತರ ಮತ್ತೊಮ್ಮೆ ಸ್ವಾಬ್ ಸಂಗ್ರಹಿಸಿ ಡಿಸ್ಚಾರ್ಜ್ ಮಾಡಲಾಗಿತ್ತು. H1N1ಗಿಂತಲೂ ಕೊರೋನಾ 10 ಪಟ್ಟು ಹೆಚ್ಚು ಮಾರಣಾಂತಕವಾಗಿದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ. ವಿಶ್ವದಲ್ಲಿ 1 ಲಕ್ಷಕ್ಕಿಂತಲೂ ಹೆಚ್ಚು ಬಲಿ ಪಡೆದಿರುವ COVID-19 ಕಾಯಿಲೆ 2009ರಲ್ಲಿ ಬಂದಿದ್ದ ಹಂದಿ ಜ್ವರಕ್ಕಿಂತಲೂ ಹೆಚ್ಚು ಮಾರಕವಾದದ್ದು. 210 ದೇಶಗಳಲ್ಲಿ ಕಾಣಿಸಿಕೊಂಡಿರುವ ಕೊರೋನಾ ಸೋಂಕು ಅತ್ಯಂತ ವೇಗವಾಗಿ ಹರಡುತ್ತಿದೆ ಮತ್ತು ಇದು ಅತ್ಯಂತ ಮಾರಣಾಂತಿಕ ಎಂಬುದು ನಮ್ಮ ಗಮನಕ್ಕೆ ಬಂದಿದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯಸ್ಥ ಟೆಡ್ರೋಸ್ ಅದಾನೋಮ್ ಘೇಬ್ರೆಯೆಸಸ್ ಹೇಳಿದ್ದಾರೆ. ವಿಶ್ವದಲ್ಲಿ 1.14 ಲಕ್ಷ ಮಂದಿಯನ್ನ ಬಲಿ ಪಡೆದಿರುವ ಕೊರೋನಾ ಹರಡುವುದನ್ನು ತಡೆಯಲು ಸುರಕ್ಷಿತ ಹಾಗೂ ಪರಿಣಾಮಕಾರಿ ಲಸಿಕೆಯ ಅಗತ್ಯವಿದೆ. ಇಡೀ ವಿಶ್ವ ಪರಸ್ಪರ ಸಂಪರ್ಕ ಹೊಂದಿದೆ. ಇದರಿಂದಾಗಿ ಕೊರೋನಾ ವೈರಸ್ ಮತ್ತೆ ಕಾಣಿಸಿಕೊಳ್ಳುವ ಅಪಾಯವಿದೆ ಎಂದು ಅವರು ಹೇಳಿದ್ದಾರೆ. ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಬರಲು ಆಂಬ್ಯುಲೆನ್ಸ್ ಬಳಕೆ ಮಾಡಿದ್ದ 4 ವಿರುದ್ಧ ಪೊಲೀಸರು ಪ್ರಕರಣ ದಾಖಲು ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಹಿಂದಿಯುವಂತಹ ಘಟನೆ ನಡೆದಿತ್ತು. ಬೆಂಗಳೂರಿನ ಶ್ರೀನಗರ ನಿವಾಸಿ ಕೆಬಿ ಮೋಹನ್ ಗೌಡ ಹಾಗೂ ಇತರ 3 ವಿರುದ್ಧ ಪೊಲೀಸರು ಪ್ರಕರಣ ದಾಖಲು ಮಾಡಿದ್ದಾರೆ. 12/4/2020 ಕೆಬಿ ಮೋಹನ್ ಗೌಡ ಆಂಬ್ಯುಲೆನ್ಸ್ನಲ್ಲಿ ಶಿವಮೊಗ್ಗಕ್ಕೆ ಬಂದಿದ್ದ. ತನ್ನ ವಾಹನದಲ್ಲಿ ಅನಧಿಕೃತವಾಗಿ ಶಿವಮೊಗ್ಗದ ಸೊರಬದ ಕಾನಕೇರಿಯ 3 ನಿವಾಸಿಗಳನ್ನು ಕರೆದುಕೊಂಡು ಬಂದಿದ್ದ. ಬೆಂಗಳೂರಿನಿಂದ ಅವರನ್ನು ಕರೆದುಕೊಂಡು ಬಂದ ಕಾರಣಕ್ಕೆ ಪ್ರಕರಣ ದಾಖಲು ಮಾಡಲಾಗಿದೆ. ಕೊರೋನಾ ವೈರಸ್ ಇತರರಿಗೂ ಸಹ ಹರಡುವ ಸಾಧ್ಯತೆಗಳಿವೆ. ಆದ್ದರಿಂದ ಲಾಕ್ಡೌನ್ ಘೋಷಣೆ ಮಾಡಲಾಗಿದೆ. ಈ ಆದೇಶವನ್ನು ಉಲ್ಲಂಘನೆ ಮಾಡಿ ಶಿವಮೊಗ್ಗಕ್ಕೆ 3 ಕರೆತಂದ ಆಂಬ್ಯುಲೆನ್ಸ್ ಚಾಲಕನ ವಿರುದ್ಧ ಸೊರಬ ಪೊಲೀಸ್ ಠಾಣೆ ಪ್ರಕರಣ ದಾಖಲಿಸಿ ವಾಹನ ವಶಕ್ಕೆ ಪಡೆದಿದೆ. ಕೊರೋನಾ ವೈರಸ್ ಹಾವಳಿಗೆ ತತ್ತರಿಸಿದ ಪಾಕಿಸ್ತಾನ ತತ್ತರಿಸಿ ಹೋಗಿದೆ. ದೇಶದಲ್ಲಿ ಸೃಷ್ಟಿಯಾಗಿರುವ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನು ಎದುರಿಸಲು ಅಂತಾರಾಷ್ಟ್ರೀಯ ಒಕ್ಕೂಟಗಳ ಎದುರಿಗೆ ಕೈವೊಡ್ಡಿ ನಿಂತಿದೆ. ಕೊರೋನಾ ವೈರಸ್ ನಿಯಂತ್ರಿಸಲು ಅಭಿವೃದ್ಧಿಶೀಲ ರಾಷ್ಟ್ರಗಳು ಪರದಾಡುತ್ತಿದ್ದು ಅಂತಾರಾಷ್ಟ್ರೀಯ ಆರ್ಥಿಕ ಸಂಸ್ಥೆ ಹಾಗೂ ವಿಶ್ವ ಬ್ಯಾಂಕ್ ಆರ್ಥಿಕ ನೆರವನ್ನು ನೀಡಬೇಕು ಎಂದು ಪಾಕಿಸ್ತಾನ ಪ್ರಧಾನಮಂತ್ರಿ ಇಮ್ರಾನ್ ಖಾನ್ ಮನವಿ ಮಾಡಿಕೊಂಡಿದ್ದಾರೆ. ಭಾನುವಾರ ಒಂದೇ ದಿನ ಪಾಕಿಸ್ತಾನದಲ್ಲಿ 450 ಮಂದಿಗೆ ಕೊರೋನಾ ವೈರಸ್ ಸೋಂಕು ಪತ್ತೆಯಾಗಿದ್ದು ದೇಶದಲ್ಲಿ ಸೋಂಕಿತರ ಸಂಖ್ಯೆ 5,230ಕ್ಕೆ ಏರಿಕೆಯಾಗಿದೆ. ಇನ್ನು ದೇಶದಲ್ಲಿ ಇದುವರೆಗೂ ಮಹಾಮಾರಿಯ ಅಟ್ಟಹಾಸಕ್ಕೆ 91ಕ್ಕೂ ಅಧಿಕ ಮಂದಿ ಪ್ರಾಣಬಿಟ್ಟಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹುಬ್ಬಳ್ಳಿ ಮೂಲದ ಕೊರೋನಾ ಸೋಂಕಿತ ಯುವಕ ಯಲ್ಲಾಪುರದಲ್ಲಿ ಚಪ್ಪಲಿ ಅಂಗಡಿಯನ್ನ ಹೊಂದಿದ್ದ. ಈತ ಮಾರ್ಚ್ 23ರಂದು ಅಂಗಡಿ ತೆರೆದು ವ್ಯಾಪಾರ ನಡೆಸಿದ್ದಾನೆ ಎಂಬ ಮಾಹಿತಿ ಹೊರಬಿದ್ದಿದೆ. ಇದೀಗ ಜಿಲ್ಲಾಡಳಿತ ಹೊರ ರಾಜ್ಯದಿಂದ ಬಂದವರನ್ನ ಹಾಗೂ ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ಹೋಗಿ ಬರುವವರನ್ನ 14 ದಿನ ಕ್ವಾರಂಟೈನ್ ಮಾಡಲು ಮುಂದಾಗಿದೆ.
ಕೊರೋನಾ ಲಾಕ್ಡೌನ್ ಇಂಪ್ಯಾಕ್ಟ್ಗೆ ತತ್ತರಿಸಿ ಹೋದ ಈರುಳ್ಳಿ ಬೆಳೆದ ರೈತ. ಸಿ ಈರುಳ್ಳಿ ಖರೀದಿಗೆ ಮೂಗಿಬಿಡುತ್ತಿದ್ದ ಜನರು ಲಾಕ್ಡೌನ್ ಪರಿಣಾಮದಿಂದಾಗಿ ಇಲ್ಲದಂತಾಗಿದೆ ಗ್ರಾಹಕರು. ಕಣ್ಣೀರು ಹಾಕುವಂತಾಗಿದೆ ವ್ಯಾಪಾರವಿಲ್ಲದೆ ರೈತರು. ಮಹಾಮಾರಿ ಕೊರೋನಾ ತಡೆಗೆ ಲಾಕ್ಡೌನ್ ಘೋಷಣೆ. ಹೀಗಾಗಿ ರಜೆಯಲ್ಲಿರುವ ಮಕ್ಕಳನ್ನು ಕ್ರಿಯಾಶೀಲರನ್ನಾಗಿಸಲು ನಗರಸಭೆ ಮಕ್ಕಳಿಗೆ ಆಯೋಜಿಸಿದೆ ಪ್ರಬಂಧ ಹಾಗೂ ಚಿತ್ರಕಲಾ ಸ್ಪರ್ಧೆ. 18 ವರ್ಷದೊಳಗಿನ ಹಾಗೂ ಮೇಲ್ಪಟ್ಟವರಿಗೆ ಪ್ರತ್ಯೇಕ ಸ್ಪರ್ಧೆ ಏರ್ಪಡಿಸಲಾಗಿದೆ. ಇಲ್ಲಿಗೆ ಕೇಂದ್ರ ಪ್ಲಸ್ ನ್ಯೂಸ್ ಮುಕ್ತಾಯವಾಯಿತು. ನಿರಂತರ ಮನೋರಂಜನೆ ಹಾಗೂ ನ್ಯೂಸ್ ಆಗಿ ನೋಡ್ತಾ ಇರಿ ಕೇಂದ್ರ ಪ್ಲಸ್ ಟಿವಿಯನ್ನ. ನಮಸ್ಕಾರ.